ರಣರಂಗ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ಶ್ರೀಪಾದ್ ಪಾಟೀಲ್. ನಿಮಗೆ ಗೊತ್ತಿರೋ ಪ್ರಕಾರ ಪ್ರತಿ ದಿನಾನೂ ಕೂಡ ರಣರಂಗ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಕ್ಷೇತ್ರದ ಶಾಸಕ ಯಾರು ಆಗಬಹುದು, ನಿಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಬಗ್ಗೆ ಯಾವ ಥರ ಚಿತ್ರಣ ಇದೆ, ಯಾವ ಥರ ಒಲವಿದೆ, ಯಾವ ಥರ ಧಿಕ್ಕಾರಗಳನ್ನು ಜನ ಕೂಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈ ಹಿಂದೆ ಇದೇ ರಣರಂಗ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮಗೆ ನಾವು ಕೊಟ್ಟಿದ್ವಿ. ಈಗ ಎಲ್ಲ ಅಭ್ಯರ್ಥಿಗಳು ಘೋಷಣೆ ಆದ ಮೇಲೆ ಆಯಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಚಿತ್ರಣ ಯಾವ ಥರ ಇದೆ, BJP ಕಾಂಗ್ರೆಸ್ JDSಯಿಂದ ಯಾವೆಲ್ಲ ಕ್ಯಾಂಡಿಡೇಟ್ಸ್ ಇದ್ದಾರೆ, ಯಾರ ಪರವಾಗಿ ಒಲವಿದೆ, ಯಾರಿಗೆ ಧಿಕ್ಕಾರವನ್ನು ಜನ ಕೂಗ್ತಾ ಇದ್ದಾರೆ, ಯಾರನ್ನು ತಮ್ಮ ಶಾಸಕರನ್ನಾಗಿ ನೋಡೋಕ್ಕೆ ಬಯಸ್ತಾರೆ ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ರಣರಂಗ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತೀವಿ. ಹಾಗಿದ್ರೆ ಇವತ್ತು ನಾವು ಯಾವೆಲ್ಲ ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತಂದರೆ, ತುಮಕೂರಿನಿಂದ ಆರಂಭ ಆಗಿ ಕೊಪ್ಪಳದವರೆಗೂ ಇರುತ್ತೆ. ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಕ್ಷೇತ್ರದ ಶಾಸಕ ಯಾರಾಗ್ತಾರೆ, ಪ್ರತಿ ಶಾಸಕರು ಹಾಗೇ ಸಂಭಾವ್ಯ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಅಧಿಕೃತವಾಗಿ ಏನೆಲ್ಲ ಅಭ್ಯರ್ಥಿಗಳು ಆಗಿದ್ದಾರೆ ಅವರ ಬಗ್ಗೆ ಚಿತ್ರಣ, ಆ ಕ್ಷೇತ್ರದ ಜನತೆ ಏನು ಹೇಳ್ತಾರೆ ಅನ್ನೋ ಒಂದು ವಿಚಾರ, ಜೊತೆಗೆ ಈ ಸಾರಿ ಏನೆಲ್ಲ ಆಗ್ಬೋದು ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂತಹ ವಿಶೇಷವಾದಂತಹ ಕಾರ್ಯಕ್ರಮವೇ ಈ ರಣರಂಗ ವಿಶೇಷ ಕಾರ್ಯಕ್ರಮ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಇವತ್ತು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಂದು ಜಿಲ್ಲೆಗಳ ಪ್ರತಿಯೊಂದು ಕ್ಷೇತ್ರಗಳ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಅಂತ. ಹಾಗಿದ್ರೆ ನಾವು ಫಸ್ಟ್ ಈಗ ತುಮಕೂರಿನಿಂದ ಆರಂಭ ಮಾಡ್ತೀವಿ. ತುಮಕೂರಿನಿಂದ ಆರಂಭ ಮಾಡಿ ಕೊಪ್ಪಳ ಜಿಲ್ಲೆಯವರೆಗೂ ಮಾಹಿತಿಗಳನ್ನು ಕೊಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ತುಮಕೂರು ಜಿಲ್ಲೆಯನ್ನು ಈಗ ಗಮನಿಸೋಣ. ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ನಗರ ಕ್ಷೇತ್ರವನ್ನು ನಾವು ಗಮನಿಸಿದಾಗ ಇಲ್ಲಿ ಕಾಂಗ್ರೆಸ್ನಿಂದ ಡಾಕ್ಟರ್ SRafiq Ahmed ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. BJPಯಿಂದ ಜ್ಯೋತಿ ಗಣೇಶ್ ಅವರಿದ್ದಾರೆ, JDSನಿಂದ ಗೋವಿಂದ ರಾಜ್ ಇದ್ದಾರೆ. ಎಸ್, ಈ ತುಮಕೂರು ನಗರ ಕ್ಷೇತ್ರದ ಒಟ್ಟು ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿಟ್ಟಿಂಗ್ MLA ಇಲ್ಲಿ ಡಾಕ್ಟರ್ SRafiq Ahmed ಅವರಿದ್ದಾರೆ, BJPಯಿಂದ ಜ್ಯೋತಿ ಗಣೇಶ್ ಇದ್ದಾರೆ. ಆ್ಯಕ್ಚುಲಿ ಸೊಗಡು ಶಿವಣ್ಣ ಅವರು ಈ ತುಮಕೂರು ನಗರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಆದರೆ ಸೊಗಡು ಶಿವಣ್ಣ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರ ಬದಲಾಗಿ ಜ್ಯೋತಿ ಗಣೇಶ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಜ್ಯೋತಿ ಗಣೇಶ್ ಅವರು ಮಾಜಿ ಸಂಸದರಾಗಿದ್ದಂತಹ GS Basavaraju ಅವರ ಮಗ. ಇವರು ಈ ಸಾರಿ ಪ್ರಬಲ ಪೈಪೋಟಿಯನ್ನು ಕೊಡೋಕೆ ಎಲ್ಲ ತರಹದ ಸಿದ್ಧತೆಯನ್ನು ಅಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು JDSನಿಂದ ಗೋವಿಂದ ರಾಜು ಅವರು ಅಭ್ಯರ್ಥಿಯಾಗಿದ್ದಾರೆ. ಸಿಟ್ಟಿಂಗ್ MLA ಆಗಿರುವಂತಹ SRafiq Ahmed ಅವರಿಗೆ ಜ್ಯೋತಿ ಗಣೇಶ್ ಅವರು ಎಷ್ಟರ ಮಟ್ಟಿಗೆ ಪ್ರತಿಸ್ಪರ್ಧೆಯನ್ನು ಒಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಮಾಜಿ ಸಂಸದ ಆಗಿರುವಂತಹ ಬಸವರಾಜು ಅವರ ಮಗ ಜ್ಯೋತಿ ಗಣೇಶ್ ಫೈನಲಲ್ಲಿ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಸೊಗಡು ಶಿವಣ್ಣ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಆದರೆ ಕೊನೆ ಹಂತದಲ್ಲಿ ಸೊಗಡು ಶಿವಣ್ಣ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಜ್ಯೋತಿ ಗಣೇಶ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಲಾಸ್ಟ್ ಟೈಮ್ ಇಲೆಕ್ಷನನ್ನು ಗಮನಿಸಿದಾಗಲೂ ಕೂಡ ಜ್ಯೋತಿ ಗಣೇಶ್ KJPಯಿಂದ ಕ್ಯಾಂಡಿಡೇಟ್ ಆಗಿದ್ದರು. ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ಸೊಗಡು ಶಿವಣ್ಣ ಅವರೇ ಜ್ಯೋತಿ ಗಣೇಶ್ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಸಾಕಷ್ಟು ರಣತಂತ್ರವನ್ನು ಹೆಣೆದಿದ್ದಾರೆ. ಇದು ಈ ಒಂದು ಇಲೆಕ್ಷನಲ್ಲಿ ಮಾತ್ರ ಅಲ್ಲ, ಪ್ರತಿ ಸರಿ ಇಲೆಕ್ಷನಲ್ಲಿಯೂ ಕೂಡ ಇದೇ ಥರ ಆಗ್ತಾ ಇರುತ್ತೆ. ಕಾರಣ ಸೊಗಡು ಶಿವಣ್ಣ ಅವರ ಅಸಮಾಧಾನಕ್ಕೆ ಕಾರಣ ಏನು ಅಂತಂದರೆ, ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಜ್ಯೋತಿ ಗಣೇಶ್ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳಿ. ಹೀಗಾಗಿ ಸದ್ಯಕ್ಕೆ ತಟಸ್ಥರಾಗಿರುವಂತಹ ಸೊಗಡು ಶಿವಣ್ಣ ಪಾರ್ಟಿಯ ನಿಯಮಗಳಿಗೆ ಬದ್ಧರಾಗಿ ಜ್ಯೋತಿ ಗಣೇಶ್ ಅವರನ್ನ ಸಪೋರ್ಟ್ ಮಾಡ್ತಾರೆ, ಅಥವಾ ಜ್ಯೋತಿ ಗಣೇಶ್ ಅವರನ್ನ ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ ಹೇಳಿ ಈಗಾಗಲೇ ರಣತಂತ್ರವನ್ನು ಹೆಣೆದಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸೊ ಇವರಿಬ್ಬರ ಟಕ್ಕರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ, ಜೊತೆಗೆ ಸಿಟ್ಟಿಂಗ್ MLA ಆಗಿರುವಂಥ ಡಾಕ್ಟರ್ SRafiq Ahmed ಅವರಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ತುಮಕೂರು ಗ್ರಾಮಾಂತರದ ಚಿತ್ರಣವನ್ನು ಗಮನಿಸೋಣ. ತುಮಕೂರು ಗ್ರಾಮಾಂತರದಲ್ಲಿ ಯಾವ ಥರ ಇದೆ ಅಂತಂದರೆ, ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ RS ರವಿಕುಮಾರ್ ಅವರು ಕಣಕ್ಕೆ ಇಳಿದಿದ್ದಾರೆ. ಇನ್ನು BJPಯಿಂದ ಸಿಟ್ಟಿಂಗ್ MLA ಆಗಿರುವಂತಹ ಸುರೇಶ್ ಗೌಡರು ಈಗ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈ ಸಾರಿ ಇವರು ಶಾಸಕರಾಗಿ ಆಯ್ಕೆ ಆದರೆ ಸತತ 3ನೇ ಸಾರಿ ಶಾಸಕರಾಗಿ ಆಯ್ಕೆ ಆದಂತಹ ಒಂದು ಹಿರಿಮೆ ಇವರಿಗೆ ಬರುತ್ತೆ. ಇನ್ನು ಗೌರಿಶಂಕರ್ ತುಮಕೂರು ಗ್ರಾಮಾಂತರದ JDSನ ಅಭ್ಯರ್ಥಿ. ಈ ಗೌರಿಶಂಕರ್ ಅವರು ಮಾಜಿ ಸಚಿವ ಚೆನ್ನಿಗಪ್ಪ ಅವರ ಮಗ. ಲಾಸ್ಟ್ ಟೈಮ್ ಇಲೆಕ್ಷನಲ್ಲಿಯೂ ಕೂಡ ಕೊನೆಯ ಹಂತದಲ್ಲಿ ಗೌರಿಶಂಕರ್ ಅವರಿಗೆ ಟಿಕೆಟ್ ಸಿಕ್ತು, ಹೀಗಾಗಿ ಸಾಕಷ್ಟು ಸಮಸ್ಯೆ ಆಯಿತು, ಅಷ್ಟೊಂದ್ರ ಬಟ್ಟಿಗೆ ಕೆಲಸ ಮಾಡೋಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ಸಾರಿ ಗೌರಿಶಂಕರ್ ಅವರಿಗೆ ಮೊದಲೇ ಟಿಕೆಟ್ ಫಿಕ್ಸ್ ಆಗಿದ್ದರಿಂದ ಗೌರಿಶಂಕರ್ ಅವರಿಗೆ ಗೆಲುವು ಬಹುಶಃ ಸುಲಭ ಅಂತ ಹೇಳಲಾಗ್ತದೆ. ಯಾಕಂದರೆ ಸುರೇಶ್ ಗೌಡ ಅವರು ಇತ್ತೀಚೆಗೆ ಅನೇಕ ತರಹದ ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಟ್ಟರು, ತಮ್ಮ ಪಕ್ಷದ ವಿರುದ್ಧವೇ ಅವರು ಮಾತಾಡಿದರು, ಯಡಿಯೂರಪ್ಪ ವಿಚಾರವಾಗಿ, ಅನಂತಕುಮಾರ್ ಹೆಗಡೆಯ ವಿಚಾರವಾಗಿ ಸಾಕಷ್ಟು ಯಾವ ಥರ ಹೇಳಿಕೆಗಳನ್ನು ಕೊಟ್ಟಿದ್ರು ಅದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಯಿತು. ಹೀಗಾಗಿ ಈ ಥರದ ಮಾತುಗಳು ಅವರ ಹಿನ್ನಡೆಗೆ ಕಾರಣ ಆಗ್ಬೋದು. ಇನ್ನು ಗೌರಿಶಂಕರ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಅವರ ಜೊತೆ
ಒಳ ಒಪ್ಪಂದವನ್ನು ಚೆನ್ನಿಗಪ್ಪ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಕೊರಟಗೆರೆ ಕ್ಷೇತ್ರದಲ್ಲಿ ಆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಈ ಕ್ಷೇತ್ರದಲ್ಲಿ ನನ್ನ ಮಗನ್ನ ಗೆಲ್ಲಿಸಬೇಕು ಅನ್ನೋಷ್ಟರ ಮಟ್ಟಿಗೆ ಒಳ ಒಪ್ಪಂದ ಆಗಿದೆ ಅನ್ನೋಷ್ಟರ ಮಟ್ಟಿಗೆ ನಾವು ಕೂಡ ಇದ್ರ ಬಗ್ಗೆ ವರದಿಯನ್ನು ಕೊಟ್ಟಿದ್ವಿ, ಸುದ್ದಿಯನ್ನು ನೀವು ಕೂಡ ನೋಡಿದ್ರಿ. ಹೀಗಾಗಿ ಮಾಜಿ ಸಚಿವ ಚೆನ್ನಿಗಪ್ಪ ಅವರ ಮಗ ಗೌರಿಶಂಕರ್ ಖಂಡಿತವಾಗಿಯೂ ಸುರೇಶ್ಗೌಡ ಅವರಿಗೆ ಟಕ್ಕರನ್ನು ಕೊಟ್ಟೇ ಕೊಡ್ತಾರೆ, ಯಾವುದೇ ಥರದ ಸಂದೇಹ ಬೇಡ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಚರ್ಚೆಗಳು ಆಗ್ತಾ ಇದೆ. ಕಾದ್ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಮಾಜಿ ಸಚಿವ ಚೆನ್ನಿಗಪ್ಪ ಅವರ ಮಗ ಗೌರಿಶಂಕರ್ ಗೆಲ್ಲಬಹುದಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕೊರಟಗೆರೆ, ಇಡೀ ತುಮಕೂರು ಜಿಲ್ಲೆಗೆ ಬಂದಾಗ ಕೊರಟಗೆರೆ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ. ಯಾಕಂದರೆ KPCC ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ಈ ಕ್ಷೇತ್ರದಿಂದ ಸೋತಿದ್ರು. ಆದರೆ ಈ ಸಾರಿ ಗೆಲ್ಲಲೇಬೇಕು ಅಂತ ಶತಾಯಗತಾಯ ಪಣ ತೊಟ್ಟಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಎಷ್ಟರ ಮಟ್ಟಿಗೆ ಸ್ಟ್ರಾಟಜಿಯನ್ನು ಮಾಡಿ ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂತಂದರೆ ನಿನ್ನೆ ಅಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಕ್ಷೇತ್ರದ ಒಂದು ಜನರ ಮುಂದೆ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಇಡೀ ಒಂದು ಕಾಂಗ್ರೆಸ್ನ ಇತಿಹಾಸದಲ್ಲಿ ಅಧ್ಯಕ್ಷರು ಸೋತಂತಹ ಉದಾಹರಣೆಗೆ ಇಲ್ಲ, ಆದರೆ ನಾನು ಸೋತಿದ್ದೇನೆ, ಈ ಮುಖಾಂತರ ನನ್ನನ್ನು ನೀವು ಈ ಸಾರಿ ಗೆಲ್ಲಿಸಬೇಕು. ಯಾಕಂದರೆ ಸಿಟ್ಟಿಂಗ್ MLA ಸುಧಾಕರ್ ಲಾಲ್ ಯಾವ ಥರ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಸಾರಿ ಆದರೂ ನನ್ನನ್ನು ಗೆಲ್ಲಿಸ್ಕೊಡಿ ಅಂತ ಹೇಳಿ ಒಂಥರ ಅವಳತ್ಕೊಂಡ್ರು. ಹೀಗಾಗಿ ಬಹುಶಃ ಒಂದು ಅಲ್ಲಿ ಕರ್ಟಸಿ ಕ್ರಿಯೇಟ್ ಆಗಿದೆ, ಕರುಣೆ ಸಿಂಪತಿ ಕ್ರಿಯೇಟ್ ಆಗಿ ಬಹುಶಃ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಈ ಸಾರಿ ಆ ಕ್ಷೇತ್ರದಿಂದ ಗೆಲ್ಲಿಸಬಹುದು ಅಂತಲೇ ಮಾತುಕತೆ ಆಗ್ತಾ ಇದೆ. ಹೀಗಾಗಿ ಕೊರಟಗೆರೆಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಾರಿ ಕಣಕ್ಕಿಳಿದಿದ್ದಾರೆ. ಇನ್ನು BJPಯಿಂದ ವೈ ಹುಚ್ಚಯ್ಯ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. JDSನಿಂದ ಸುಧಾಕರ್ ಲಾಲ್ ಸಿಟ್ಟಿಂಗ್ MLA ಸುಧಾಕರ್ ಲಾಲ್ ಈ ಸಾರಿ ಅಷ್ಟೊಂದ್ರ ಮಟ್ಟಿಗೆ ಅಲ್ಲಿ ಯಾವುದೇ ತರಹದ ವರ್ಕೌಟ್ ಆಗೋದಿಲ್ಲ ಅವರ ಸ್ಟ್ರಾಟಜಿ. ಈ ಸಾರಿ ಸುಧಾಕರ್ ಲಾಲ್ ಅವರನ್ನ ಓವರ್ಟೇಕ್ ಮಾಡ್ತಾರೆ ಪರಮೇಶ್ವರ್ ಅವರು ಅಂತ ಹೇಳಲಾಗ್ತಾ ಇದೆ. ಯಾವುದಕ್ಕೂ ಕಾದು ನೋಡೋಣ, ಡಾಕ್ಟರ್ ಜಿ ಪರಮೇಶ್ವರ್ ಎಷ್ಟರ ಮಟ್ಟಿಗೆ ಅಲ್ಲಿ ಗೆಲುವನ್ನು ಈ ಸಾರಿ ಸಾಧಿಸ್ತಾರೆ ಅನ್ನೋದು ಸದ್ಯಕ್ಕೆ ಸಾಕಷ್ಟು ಚರ್ಚಿತ ವಿಚಾರ. ಯಾಕಂದರೆ ಲಾಸ್ಟ್ ಟೈಮ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಸೋಲಿಸೋಕೆ ಅವರದೇ ಪಕ್ಷದವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಕಾರಣ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದರು, ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡೋಕೆ ಇವರು ಕೂಡ ರೆಡಿಯಾಗಿದ್ದರು. ಹೀಗಾಗಿ ಒಳಮಸಲತ್ತನ್ನು ಮಾಡಿ ಪರಮೇಶ್ವರ್ ಅವರನ್ನ ಅದೇ ಕ್ಷೇತ್ರದಲ್ಲಿ ಸೋಲಿಸಿಬಿಟ್ರೆ ಮುಖ್ಯಮಂತ್ರಿ ರೇಸ್ಗೆ ಯಾರೂ ಕೂಡ ಇರೋದಿಲ್ಲ. ಹೀಗಾಗಿ ನಮ್ಮ ದಾರಿ ಬಹಳ ಸರಳ ಆಗುತ್ತೆ ಅಂತ ಅಂದ್ಕೊಂಡು ಸಿದ್ದರಾಮಯ್ಯ ಅವರೇ ಮಸಲತ್ತನ್ನು ಮಾಡಿ ಅವರನ್ನ ಸೋಲಿಸಿದ್ರು ಅಂತ ಇಲ್ಲಿವರೆಗೂ ರಾಜಕಾರಣದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಸಾರಿ ಇದೇ ಥರದ ಮಸಲತ್ತು ಮುಂದುವರಿಯುತ್ತಾ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಗೆಲ್ತಾರಾ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಮಧುಗಿರಿ ಕ್ಷೇತ್ರ. ಮಧುಗಿರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ KN ರಾಜಣ್ಣ, ಕ್ಯಾತ್ ಸಂದ್ರ ರಾಜಣ್ಣ ಅಂತಲೂ ಇವ್ರನ್ನ ಕರೀತಾರೆ, ಇವರು ಸದ್ಯಕ್ಕೆ ಅಲ್ಲಿ ಸಿಟ್ಟಿಂಗ್ MLA ಆಗಿದ್ದಾರೆ. ಇನ್ನು BJPಯಿಂದ MR ಹುಲಿನಾಯ್ಕರ್ ಅವರು ಇದ್ದಾರೆ. ಇನ್ನು JDSನಿಂದ ವೀರಭದ್ರಯ್ಯ. KN ರಾಜಣ್ಣ ಅವರು ಕೂಡ ಸಾಕಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಈ ಸಾರಿ ಅಲ್ಲಿನ ಜನತೆಯ ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ. DCC ಬ್ಯಾಂಕ್ ಅವ್ಯವಹಾರ ಆಗಿರಬಹುದು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದ ಜನತೆ ನನಗೆ ಓಟ್ ಹಾಕಬೇಕು, ಅಕಸ್ಮಾತ್ ನೀವು ಓಟ್ ಹಾಕಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಪರಿಣಾಮ ಎದುರಿಸ್ತೀರಿ ಅಂತ ಹೇಳಿ ಒಂದು ಸಾರಿ ಅವರು ಮಾತಾಡುವಾಗ ಹೇಳಿದರು. ಅದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಈ ಸಾರಿ KN ರಾಜಣ್ಣ ಅವರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಅಲ್ಲಿನ ಕ್ಷೇತ್ರದ ಜನತೆ ಒಂದು ಹಂತದಲ್ಲಿ ಪಣ ತೊಟ್ಟಿದ್ದಾರೆ. ಆದರೆ ರಾಜಣ್ಣ ಅವರು ಹೇಳ್ತಾ ಇರೋ ಪ್ರಕಾರ ಇದೆಲ್ಲವೂ ಕೂಡ ಸುಳ್ಳು, ಬಹಳ ಚೆನ್ನಾಗಿದೆ ನನ್ನ ಪರವಾಗಿ ವಾತಾವರಣ, ನಾನೇ ಮತ್ತೊಂದು ಸರಿ MLA ಆಗಿಯೇ ತೀರ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಪ್ರಮುಖವಾಗಿ MR ಹುಲಿನಾಯ್ಕರ್ ಸ್ವತಃ ಇವರು ಹೇಳ್ತಾ ಇರುವಂಥ ವಿಚಾರ ಏನು ಅಂತಂದರೆ ನಾನು ಅಭ್ಯರ್ಥಿ ಅಂತ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹುಲಿನಾಯ್ಕರ್ ಅವರು ಮಾತಾಡ್ತಾ ಇದ್ದಾರೆ. ಇನ್ನು ನಾನಂತೂ ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಯಡಿಯೂರಪ್ಪ ಅವರಿಗೆ ಹೇಳಿಕೊಂಡಿದ್ದಾರೆ ಅನ್ನೋದು ವಿಚಾರವೂ ಕೂಡ ಕೇಳಿಬರ್ತಾ ಇದೆ. ಇದು ಸಹಜವಾಗಿಯೇ JDSನ ವೀರಭದ್ರಯ್ಯ ಅವರ ಪರವಾಗಿ ಒಂದು ಸಲ ಒಳ್ಳೆಯ ವಾತಾವರಣ ಇದೆ, ಹೀಗಾಗಿ ಅವರಿಗೆ ಅನುಕೂಲ ಆಗ್ತಾ ಇದೆ. ಸೊ KN ರಾಜಣ್ಣ ವರ್ಸಸ್ ವೀರಭದ್ರಯ್ಯ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಸೀನ್ ಕ್ರಿಯೇಟ್ ಆಗಿದೆ, ಯಾರು ಗೆಲ್ತಾರೆ ಫೈನಲ್ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಪಾವಗಡ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಪಾವಗಡ ಕ್ಷೇತ್ರದಲ್ಲಿ ಯಾವ ಥರ ಚಿತ್ರಣ ಇದೆ ಅನ್ನೋದನ್ನು ಈಗ ಗಮನಿಸೋಣ. ಪಾವಗಡದಲ್ಲಿ ವೆಂಕಟರಮಣಪ್ಪ ಅವರು ಸದ್ಯಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಇನ್ನು BJPಯಿಂದ ಬಲರಾಮ್ ಅವರು BJPಯ ಅಭ್ಯರ್ಥಿಯಾಗಿದ್ದಾರೆ. ಇನ್ನು JDSನಿಂದ ತಿಮ್ಮರಾಯಪ್ಪ ಅವರು ಸದ್ಯಕ್ಕೆ ಹಾಲಿ ಶಾಸಕರು, ಸಿಟ್ಟಿಂಗ್ MLA ಆಗಿರುವಂತಹ ತಿಮ್ಮರಾಯಪ್ಪ ಈ ಸಾರಿ ಎಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಟಕ್ಕರ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಪಾವಗಡದಲ್ಲಿ ವೆಂಕಟರಮಣಪ್ಪ ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ, ಇವರು ಮಾಜಿ ಸಚಿವರು. ಲಾಸ್ಟ್ ಟೈಮ್ ಈ ವೆಂಕಟರಮಣಪ್ಪ ಅವರ ಮಗ ವೆಂಕಟೇಶ್ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು, ಆದರೆ ವೆಂಕಟೇಶ್ ಅಷ್ಟರ ಮಟ್ಟಿಗೆ ಸ್ಪರ್ಧೆಯನ್ನು ಕೊಡಲಿಲ್ಲ. ಹೀಗಾಗಿ ಈ ಸಾರಿ ಹೈಕಮಾಂಡ್ ನಿರ್ಧಾರ ಮಾಡಿ ಮಾಜಿ ಸಚಿವರಾಗಿರುವಂತಹ ವೆಂಕಟರಮಣಪ್ಪ ಅವರಿಗೇ ಆ ಪಾವಗಡ ಕ್ಷೇತ್ರದ ಟಿಕೆಟನ್ನು ಕೊಟ್ಟಿದ್ದಾರೆ. ಇವರು ಎಷ್ಟರ ಮಟ್ಟಿಗೆ ಗೆಲುವನ್ನು ಸಾಧಿಸ್ತಾರೆ ಅಥವಾ ಗೆಲುವಿಗೆ ಹತ್ತಿರ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಪಾವಗಡದ BJP ಅಭ್ಯರ್ಥಿ ಬಲರಾಮ್ ವಿಷಯಕ್ಕೆ ಬಂದಾಗ ಬಲರಾಮ್ ಅವರು
ಆ ಸೋಲಾರ್ ಪಾರ್ಕ್ನ ಎಂ ಡಿ ಕೂಡ ಆಗಿದ್ದಂಥವರು. ಹೀಗಾಗಿ ಜನರಿಗೆ ಒಂದು ಥರ ಹತ್ತಿರ ಆಗುವಂತಹ ಪ್ರಯತ್ನವನ್ನು ಕೂಡ ಅವರು ಆ ಒಂದು ಸಂಸ್ಥೆಯ ಮುಖಾಂತರ ಮಾಡಿದ್ದಾರೆ. ಅದನ್ನೇ ಚುನಾವಣೆಯಲ್ಲಿ ಎನ್ಕ್ಯಾಶ್ ಮಾಡಿಕೊಂಡು ಆ ಹತ್ತಿರದ ಸಂಬಂಧವನ್ನು ಓಟಾಗಿ ಪರಿವರ್ತನೆ ಮಾಡಿಕೊಂಡ್ರೂ ಕೂಡ ಯಾವುದೇ ಥರದ ಸಂದೇಹ ಇಲ್ಲ. ಹೀಗಾಗಿ ಆ ತಿಮ್ಮರಾಯಪ್ಪ ಅವರಿಗೆ ಒಂದು ಕಡೆ ಬಲರಾಮ್, ಮತ್ತೊಂದು ಕಡೆ ವೆಂಕಟರಮಣಪ್ಪ ಎಷ್ಟರ ಮಟ್ಟಿಗೆ ಸ್ಪರ್ಧೆಯನ್ನು ಕೊಡಬಹುದು ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಶಿರಾ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಸಚಿವರಾಗಿರುವಂತಹ ಜಯಚಂದ್ರ ಅವರ ಕ್ಷೇತ್ರ ಇದು. ಜಯಚಂದ್ರ ಅವರಿಗೆ ಎಷ್ಟರ ಮಟ್ಟಿಗೆ ಈ ಸಾರಿ ವಾತಾವರಣ ಇದೆ ಅನ್ನೋದನ್ನು ಗಮನಿಸೋಣ. ಶಿರಾ ಕ್ಷೇತ್ರದಿಂದ ಟಿ ಬಿ ಜಯಚಂದ್ರ ಅವರು ಈ ಸಾರಿ ಏನಾದರೂ ಆಯ್ಕೆಯಾದರೆ ಸತತ ಮೂರನೇ ಸಾರಿ ಆಯ್ಕೆ ಆಗ್ತಾರೆ. ಹ್ಯಾಟ್ರಿಕ್ ಗೆಲುವಿಗಾಗಿ ಜಯಚಂದ್ರ ಅವರು ಕಾಯ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಟಿ ಬಿ ಜಯಚಂದ್ರ, ಹಾಗೆಯೇ ಬಿ ಜೆ ಪಿ ಅಭ್ಯರ್ಥಿ ಬಿ ಕೆ ಮಂಜುನಾಥ್ ಅವರಿದ್ದಾರೆ. ಇನ್ನು ಜೆ ಡಿ ಎಸ್ನಿಂದ ಸತ್ಯನಾರಾಯಣ ಅವರಿದ್ದಾರೆ. ಇಲ್ಲಿ ಒಂದು ಬಹಳ ವಿಶೇಷವಾದಂಥ ವಿಚಾರವನ್ನು ನೀವು ಗಮನಿಸಬೇಕು. ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿರುವಂತಹ ಬಿ ಕೆ ಮಂಜುನಾಥ್ ಅವರು, ನಾನು ಯಾವುದೇ ಕಾರಣಕ್ಕೂ ಶಿರಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಯಡಿಯೂರಪ್ಪ ಅವರಿಗೆ ಖುದ್ದು ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಇಲ್ಲಿ ಸದ್ಯಕ್ಕೆ ಯಾವ ಅಭ್ಯರ್ಥಿ ಅನ್ನೋದ್ರ ಮಟ್ಟಿಗೆ ಏನು ಡಿಸೈಡ್ ಆಗಿಲ್ಲ. ಕಾರಣ ಈ ಬಿ ಕೆ ಮಂಜುನಾಥ್ ಅವರು ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಪತ್ರ ಬರೆದಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಒಂದು ಗೊಂದಲ ಇದೆ. ಬಿ ಜೆ ಪಿಯಲ್ಲಿ ಬಿ ಕೆ ಮಂಜುನಾಥ್ ಅವರನ್ನೇ ಅಭ್ಯರ್ಥಿ ಮಾಡಬೇಕಾ ಅಥವಾ ಬೇರೆ ಯಾರನ್ನಾದರೂ ಕಣಕ್ಕೆ ಇಳಿಸಬೇಕಾ ಅನ್ನೋ ಒಂದು ಗೊಂದಲ ಬಿ ಜೆ ಪಿ ನಾಯಕರನ್ನು ಕಾಡ್ತಾ ಇದೆ. ಇನ್ನು ಟಿ ಬಿ ಜಯಚಂದ್ರ ಅವರು ಈ ಸಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಂತಹ ಉದಾಹರಣೆಗಳು ಕೂಡ ನಡೆದಿದೆ. ಮೂಲ ಸೌಕರ್ಯಗಳನ್ನು ನೀವು ನಮಗೆ ಕೊಟ್ಟಿಲ್ಲ, ಈಗ ಯಾವ ಯೋಗ್ಯತೆಯ ಮೇಲೆ ನೀವು ನಮಗೆ ಮತ ಕೇಳಕ್ಕೆ ಬರ್ತೀರಿ ಅಂತ ಹೇಳಿ ಅಲ್ಲಿನ ಹೋಬಳಿಯ ಜನ ಕೂಡ ಜಯಚಂದ್ರ ಅವರನ್ನ ತರಾಟೆಗೆ ತೆಗೆದುಕೊಂಡ ಉದಾಹರಣೆ ಮೊನ್ನೆಯಷ್ಟೇ ನಡೆದಿದೆ. ಹೀಗಾಗಿ ಈ ಸಾರಿ ಟಿ ಬಿ ಜಯಚಂದ್ರ ಅವರು ಮಾಡಿದಂತಹ ಕೆಲಸ ಅಥವಾ ಅವರು ಸಚಿವರಾದ ಸಂದರ್ಭದಲ್ಲಿ ಅವರ ಕ್ಷೇತ್ರಕ್ಕೆ ಕೊಟ್ಟಂತಹ ಅನುದಾನಗಳು ಎಷ್ಟರ ಮಟ್ಟಿಗೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಥವಾ ಜನ ನಿರಾಕರಣೆ ಮಾಡಿ ಮತ್ತೆ ಬಿ ಕೆ ಮಂಜುನಾಥೋ ಅಥವಾ ಸತ್ಯನಾರಾಯಣ ಅವರಿಗೆ ಜೈ ಅಂತಾರ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಗುಬ್ಬಿ ಕ್ಷೇತ್ರಕ್ಕೆ ಹೋಗೋಣ. ಗುಬ್ಬಿ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಕೆ ಕುಮಾರ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದಾರೆ. ಬಿ ಜೆ ಪಿಯಿಂದ ಬೆಟ್ಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಜೆ ಡಿ ಎಸ್ನಿಂದ ಶ್ರೀನಿವಾಸ್ ಅಥವಾ ವಾಸು ಅಂತಲೂ ಕೂಡ ಇವರನ್ನ ಕರೀತಾರೆ. ಇವರೇ ಈಗ ಸದ್ಯಕ್ಕೆ ಅಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ ಆಗಿದ್ದಾರೆ. ಶ್ರೀನಿವಾಸ್ ಅವರ ವಿಚಾರವಾಗಿ ಮಾತಾಡೋದಾದರೆ ಸದ್ಯಕ್ಕೆ ಆ ಒಂದು ಗುಬ್ಬಿ ಭಾಗದಲ್ಲಿ ಶ್ರೀನಿವಾಸ್ ಅವರಿಗೆ ಒಳ್ಳೆ ಹೆಸರಿದೆ, ಕಾರಣ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ. ಆದರೆ ಕೆ ಕುಮಾರ್, ಕಾಂಗ್ರೆಸ್ನ ಕೆ ಕುಮಾರ್ ಈ ಸಾರಿ ಪ್ರಬಲ ಪೈಪೋಟಿಯನ್ನು ಖಂಡಿತವಾಗಿಯೂ ಕೊಡ್ತಾರೆ. ಯಾಕಂದರೆ ಆ ಒಂದು ಗುಬ್ಬಿ ಕ್ಷೇತ್ರದಲ್ಲಿ ಕೆ ಕುಮಾರ್ ಅವರ ಪರವಾಗಿ ಸಾಕಷ್ಟು ಒಲವಿದೆ, ಜನ ಅವ್ರಿಗೆ ಜೈ ಅಂತ ಇದ್ದಾರೆ. ಹೀಗಾಗಿ ಸಿಟ್ಟಿಂಗ್ ಎಂ ಎಲ್ ಎ ಆಗಿರುವಂತಹ ಶ್ರೀನಿವಾಸ್ ಉರ್ಫ್ ವಾಸು ಅವರನ್ನು ಓವರ್ಟೇಕ್ ಮಾಡೋದರಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲ. ಹೀಗಾಗಿ ಒಂದು ಹಂತದಲ್ಲಿ ಕೆ ಕುಮಾರ್ ಅವರು ಈ ಸಾರಿಯಲ್ಲಿ ಶಾಸಕರಾಗಿ ಆಯ್ಕೆ ಆಗಬಹುದು ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಕಾದು ನೋಡೋಣ ಬೆಟ್ಸ್ವಾಮಿ ಅವರ, ಕೆ ಕುಮಾರ್ ಅವರ ಅಥವಾ ಶ್ರೀನಿವಾಸ್ ಅವರ ಅಂತ ಮುಂದಿನ ದಿನಮಾನಗಳಲ್ಲಿ. ಇನ್ನು ನೆಕ್ಸ್ಟ್ ಚಿಕ್ಕನಾಯಕನಹಳ್ಳಿಗೆ ಗಮನಿಸೋಣ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಯಾವ ಥರ ವಾತಾವರಣ ಇದೆ ಅಂತ. ಚಿಕ್ಕನಾಯಕನಹಳ್ಳಿಯಲ್ಲಿ ಸಂತೋಷ್ ಜಯಚಂದ್ರ ಕಾಂಗ್ರೆಸ್ನ ಅಭ್ಯರ್ಥಿ. ಇವರು ಜಯಚಂದ್ರ ಅವರ ಮಗ, ಸಚಿವ ಜಯಚಂದ್ರ ಅವರ ಮಗ ಸಂತೋಷ್ ಜಯಚಂದ್ರ ಈ ಸಾರಿ ಅದೃಷ್ಟ ಪರೀಕ್ಷೆಗೆ ಚಿಕ್ಕನಾಯಕನಹಳ್ಳಿಯಿಂದ ಇಳಿದಿದ್ದಾರೆ. ಎಷ್ಟರ ಮಟ್ಟಿಗೆ ಗೆಲುವನ್ನು ಸಾಧಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಜೆ ಸಿ ಮಾಧುಸ್ವಾಮಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಜೆ ಡಿ ಎಸ್ನಿಂದ ಸುರೇಶ್ ಬಾಬು ಅವರು, ಸಿಟ್ಟಿಂಗ್ ಎಂ ಎಲ್ ಎ ಆಗಿರುವಂತಹ ಸುರೇಶ್ ಬಾಬು ಸಚಿವರ ಮಗನನ್ನು ಈ ಸಾರಿ ಕಣದಲ್ಲಿ ಎದುರಿಸ್ತಾ ಇದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಅಲ್ಲಿ ಸ್ಪರ್ಧೆ ಪ್ರತಿಸ್ಪರ್ಧೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಜಯಚಂದ್ರ, ಸಚಿವ ಜಯಚಂದ್ರ ಅವರು ಚಿಕ್ಕನಾಯಕನಹಳ್ಳಿಯಿಂದ ಸಂತೋಷ್ ಜಯಚಂದ್ರ ಅವರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟು ಆ ಕ್ಷೇತ್ರದಲ್ಲಿಯೂ ಕೂಡ ಪ್ರಚಾರ ಭರಾಟೆಯನ್ನು ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಇನ್ನು ಜೆ ಸಿ ಮಾಧುಸ್ವಾಮಿ ಒಂದು ಹಂತದಲ್ಲಿ ಅಷ್ಟೊಂದು ಪ್ರಬಲವಾಗಿ ಪ್ರಭಾವಿಯಾಗಿ ಆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿಲ್ಲ. ಕ್ಯಾಂಡಿಡೇಟ್ ಅಂತ ಸುಮ್ಮನೆ ನಾಮಕೆ ವಾಸ್ತೆ ಇದ್ದಾರೆ ಅನ್ನೋಷ್ಟರ ಮಟ್ಟಿಗೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಆದರೂ ಕೂಡ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಆಗಿರುವುದರಿಂದ ಜೆ ಸಿ ಮಾಧುಸ್ವಾಮಿ ಅವರು ಈಗಾಗಲೇ ಆ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇರೋದರಿಂದ ಅವರು ಈಗಾಗಲೇ ಗೆಲ್ಲೋದು ಕೂಡ ಒಂದು ಹಂತದಲ್ಲಿ ಫಿಕ್ಸ್ ಅಂತಲೂ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ. ಇನ್ನು ನೆಕ್ಸ್ಟ್ ಸುರೇಶ್ ಬಾಬು ಸಿಟ್ಟಿಂಗ್ ಎಂ ಎಲ್ ಎ. ಈ ಸುರೇಶ್ ಬಾಬು ಅವರ ಪರವಾಗಿಯೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಯಾರು ಗೆಲ್ಲಬಹುದು ಅಂತ ಅಂತಿಮವಾಗಿ. ಇನ್ನು ನೆಕ್ಸ್ಟ್ ತಿಪಟೂರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ತಿಪಟೂರು ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲಗಳು, ಬಂಡಾಯಗಳು, ಗಲಾಟೆಗಳು ಎದ್ದು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಕಾರಣ ಇಷ್ಟೇ, ಸಿಟ್ಟಿಂಗ್ ಎಂ ಎಲ್ ಎ ಆಗಿದ್ದಂತಹ ಷಡಕ್ಷಿರಿ ಅವರಿಗೆ ಟಿಕೆಟ್ ತಪ್ಪು, ಅವರ ಬದಲಾಗಿ ನಂಜಮರಿ ಅವರಿಗೆ ಅಲ್ಲಿ ಟಿಕೆಟನ್ನು ಕೊಡಲಾಗಿತ್ತು. ನಂಜಮರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ
ಷಡಕ್ಷರಿಯವರು ಆಕ್ರೋಶಗೊಂಡು ಬಂಡಾಯದ ಬಾವುಟವನ್ನು ಹರಿಸಿದ್ರು. ಬಂಡಾಯವನ್ನು ಖಂಡಿತವಾಗಿಯೂ ನೀವು ಎದುರಿಸ್ತೀರಿ, ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಖಂಡಿತವಾಗಿಯೂ ಮುಳುವಾಗುತ್ತೆ ಅಂತ ಓಪನ್ ಆಗಿಯೇ ಕಾಂಗ್ರೆಸ್ ನಾಯಕರಿಗೆ ಇವರು ಸವಾಲನ್ನು ಹಾಕಿದ್ರು. ಶತಾಯಗತಾಯ ಟಿಕೆಟನ್ನು ಗಿಟ್ಟಿಸಿಕೊಳ್ಳೇಬೇಕು ಅಂತ ಹೇಳಿ ಬೆಂಗಳೂರು ದೆಹಲಿಯಲ್ಲಿ ಬೀಡು ಬಿಟ್ಟು ಕೊನೆಯ ಹಂತದಲ್ಲಿ ಬದಲಾವಣೆ ಮಾಡಲಾಗಿ ಷಡಕ್ಷರಿ ಅವರಿಗೆ ಟಿಕೆಟ್ ವಾಪಸ್ ಕೊಡಲಾಯಿತು. ಸೊ ಷಡಕ್ಷರಿ ಅವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಈಗ ಮತ್ತೆ ನಂಜಾಮರಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ರಾಜಕೀಯ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ತಿಪಟೂರಿನ ಸದ್ಯದ ಚಿತ್ರವನ್ನು ಗಮನಿಸಿದಾಗ ಸಿಟ್ಟಿಂಗ್ MLA ಆಗಿರುವಂತಹ ಕೆ ಷಡಕ್ಷರಿ ಅವರು ಮತ್ತೆ ಮರು ಆಯ್ಕೆಯನ್ನು ಬಯಸಿ ಆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಎಷ್ಟು ಮಟ್ಟಿಗೆ ಇವರು ಈ ಸಾರಿ ವರ್ಕೌಟ್ ಆಗುತ್ತೆ, ಇವರ ಸ್ಟ್ರಾಟಜಿ ಗೆಲುವನ್ನು ಎಷ್ಟು ಮಟ್ಟಿಗೆ ಸಾಧಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು BC ನಾಗೇಶ್ BJPಯಿಂದ ಅಭ್ಯರ್ಥಿಯಾಗಿದ್ದಾರೆ, ಹಾಗೆಯೇ ಲೋಕೇಶ್ವರ್ JDSನಿಂದ ಅಭ್ಯರ್ಥಿಯಾಗಿದ್ದಾರೆ. BC ನಾಗೇಶ್ ಮತ್ತು ಲೋಕೇಶ್ವರ್ ಅಷ್ಟರ ಮಟ್ಟಿಗೆ ಪ್ರಭಾವಿ ಅಭ್ಯರ್ಥಿಗಳಾಗಿ ಗುರುತಿಸಿಕೊಂಡಿಲ್ಲ. ಆದರೆ ಒಂದು ಹಂತದಲ್ಲಿ ಷಡಕ್ಷರಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತಂದರೆ BC ನಾಗೇಶ್ ಇವರು BJP ಅಭ್ಯರ್ಥಿಯಾಗಿ ಬಹಳ ಪ್ರಬಲವಾಗಿ ವೇಗವಾಗಿ ಗುರುತಿಸಿಕೊಳ್ತಾ ಇರುವಂತಹ ಆ ಭಾಗದ ನಾಯಕ. ಹೀಗಾಗಿ ಷಡಕ್ಷರಿ ಅವರಿಗೆ ಇವರು ಎಷ್ಟರ ಮಟ್ಟಿಗೆ ಪ್ರತಿಸ್ಪರ್ಧೆಯನ್ನು ಒಡ್ಡುತ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ತುರುವೇಕೆರೆ ಕ್ಷೇತ್ರವನ್ನು ಗಮನಿಸಿದಾಗ ಇಲ್ಲಿ ರಂಗಪ್ಪ T. ಚೌಧರಿ ಸದ್ಯಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಹಾಗೆಯೇ ಮಸಾಲೆ ಜಯರಾಮ್ ಇವರು BJPಯ ಅಭ್ಯರ್ಥಿ. ಇನ್ನು JDSನಿಂದ MT. ಕೃಷ್ಣಪ್ಪ ಅವರು. MT. ಕೃಷ್ಣಪ್ಪ JDSನ ಸದ್ಯಕ್ಕಿನ ಸಿಟ್ಟಿಂಗ್ MLA ಆಗಿದ್ದಾರೆ ತುರುವೇಕೆರೆಗೆ. ಈ ಸಾರಿ ನೇರವಾಗಿ ರಂಗಪ್ಪ T. ಚೌಧರಿಯ ಅಥವಾ ಮಸಾಲೆ ಜಯರಾಮ್ ಮಸಾಲೆ ಜಯರಾಮ್ ಅವರ ಅಥವಾ MT. ಕೃಷ್ಣಪ್ಪನ ಅನ್ನೋ ಒಂದು ಸಂಶಯ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದರೆ MT. ಕೃಷ್ಣಪ್ಪ ಸದ್ಯಕ್ಕೆ ಸಿಟ್ಟಿಂಗ್ MLA ಆಗಿದ್ದಾರೆ ನಿಜ, ಆದರೆ ಅಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡಲಿಲ್ಲ ಅನ್ನೋ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಅವರಿಗೆ ಮುಳುವಾಗ್ತಾ ಇದೆ. ಇನ್ನು ಮಸಾಲೆ ಜಯರಾಮ್ ಮಸಾಲೆ ಯಾಕೆ ಬಂತು ಅಂತ ಸಹಜವಾಗಿ ನೀವು ಪ್ರಶ್ನೆ ಮಾಡ್ಬೋದು. ಏನು ತೇಜು ರೆಡಿಮಿಕ್ಸ್ ಮಸಾಲ ಅಂತ ಆ ತುಮಕೂರು ಭಾಗದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದೆ. ಇವರು ಕೂಡ ಒನ್ ಆಫ್ ದ ಪಾರ್ಟ್ನರ್, ಒನ್ ಆಫ್ ದ ಓನರ್. ಹೀಗಾಗಿ ಮೊದಲಿನಿಂದನೂ ಇದೇ ಕೆಲಸ ಮಾಡ್ತಾ ಬರ್ತಾ ಇದ್ರಿಂದ ಅವರಿಗೆ ಮಸಾಲೆ ಜಯರಾಮ್ ಅಂತ ಹೆಸರು ಬಂತು. ಹೀಗಾಗಿ ಮಸಾಲೆ ಜಯರಾಮ್ ಅವರು ರಾಜಕೀಯ ಮಸಾಲೆಯನ್ನು ಉಪಯೋಗ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಆ ಮಸಾಲೆಯ ಊಟವನ್ನು ಆ ಕ್ಷೇತ್ರದ ಜನತೆಗೆ ಬಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ರಂಗಪ್ಪ T. ಚೌಧರಿ ಕೂಡ ಪ್ರಬಲ ನಾಯಕ ಆಗಿ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಹೀಗಾಗಿ ರಂಗಪ್ಪ T. ಚೌಧರಿನ ಮಸಾಲೆ ಜಯರಾಮ್ನ MT. ಕೃಷ್ಣಪ್ಪನ ಮುಂದಿನ ನಿರ್ಮಾಣಗಳಲ್ಲಿ ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಕುಣಿಗಲ್ ಕ್ಷೇತ್ರಕ್ಕೆ ಬಂದಾಗ ಕುಣಿಗಲ್ ಕ್ಷೇತ್ರದಲ್ಲಿ ಡಾಕ್ಟರ್ HD ರಂಗನಾಥ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. D. ಕೃಷ್ಣಕುಮಾರ್ BJPಯ ಅಭ್ಯರ್ಥಿ, ಹಾಗೆಯೇ ನಾಗರಾಜಯ್ಯ JDSನ ಅಭ್ಯರ್ಥಿ. ನಾಗರಾಜಯ್ಯ ಇಲ್ಲಿ ಸಿಟ್ಟಿಂಗ್ MLA ಹಾಲಿ ಶಾಸಕರಾಗಿರುವಂತಹ ನಾಗರಾಜಯ್ಯ ಈ ಸಾರಿ ಕಾಂಗ್ರೆಸ್ನ ಡಾಕ್ಟರ್ HD ರಂಗನಾಥ್ ಅವರನ್ನ ಎದುರಿಸಬೇಕಾಗುತ್ತೆ. ಕಾರಣ ಇಷ್ಟೇ, ಡಾಕ್ಟರ್ HD ರಂಗನಾಥ್ ಹೊಸಬರು ಇವರು ಕ್ಷೇತ್ರಕ್ಕೆ, ಕುಣಿಗಲ್ ಕ್ಷೇತ್ರದವರೇ ಅಲ್ಲ. ಆದರೆ DK ಶಿವಕುಮಾರ್ ಅವರ ಸಂಬಂಧಿಕ ಆಗಿರೋದ್ರಿಂದ ಅವರ ಪ್ರಭಾವವನ್ನು ಬಳಸಿಕೊಂಡು ಇಲ್ಲಿ ಡಾಕ್ಟರ್ HD ರಂಗನಾಥ್ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ರಾಮಸ್ವಾಮಿಗೌಡರಿಗೆ ಇಲ್ಲಿ ಟಿಕೆಟನ್ನು ಕೊಡಬೇಕಾಗಿತ್ತು. ರಾಮಸ್ವಾಮಿಗೌಡರು ಟಿಕೆಟ್ನ ಆಕಾಂಕ್ಷಿ ಆಗಿದ್ದರು, ಆದರೆ ರಾಮಸ್ವಾಮಿಗೌಡರಿಗೆ ಟಿಕೆಟ್ ಕೊಡಲಿಲ್ಲ. DK ಶಿವಕುಮಾರ್ ಸಂಬಂಧಿ ಆಗಿರುವಂಥ ಡಾಕ್ಟರ್ HD ರಂಗನಾಥ್ ಟಿಕೆಟನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಪ್ರಭಾವದಿಂದ ಇವರು ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರಾ ಕಾದು ನೋಡೋಣ. ಇದು ತುಮಕೂರು ಒಟ್ಟು ಜಿಲ್ಲೆಯ ಚಿತ್ರಣವನ್ನು ನೀವು ಗಮನಿಸಿದಿರಿ. ಯಾವ ಥರ ಅಭ್ಯರ್ಥಿಗಳು ಈ ಸಾರಿ ಸ್ಪರ್ಧೆಯನ್ನು ಒಡ್ತಾ ಇದ್ದಾರೆ, ಯಾವ ಥರ ಚಿತ್ರಣ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ತುಮಕೂರನ್ನು ಹೊರತುಪಡಿಸಿ ನೆಕ್ಸ್ಟ್ ಚಿತ್ರದುರ್ಗಕ್ಕೆ ನಾನು ಹೋಗ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಯಾವ ಥರ ಚಿತ್ರಣ ಇದೆ ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ತೇನೆ. ಚಿತ್ರದುರ್ಗ ಕ್ಷೇತ್ರವನ್ನು ಫಸ್ಟ್ ಗಮನಿಸೋಣ. ಸದ್ಯಕ್ಕೆ ಡಾಕ್ಟರ್ HA ಷಣ್ಮುಖಪ್ಪ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. BJPಯಿಂದ ತಿಪ್ಪಾರೆಡ್ಡಿ ಅವರು, ಹಾಗೆಯೇ JDSನಿಂದ KC ವೀರೇಂದ್ರ ಅವರು. ಚಿತ್ರದುರ್ಗದ ಸಿಟ್ಟಿಂಗ್ MLA ಸದ್ಯಕ್ಕೆ ತಿಪ್ಪಾರೆಡ್ಡಿ ಅವರು. ತಿಪ್ಪಾರೆಡ್ಡಿ ಅವರು ಸಿಟ್ಟಿಂಗ್ MLA ಆಗಿರೋದ್ರಿಂದ ಡಾಕ್ಟರ್ HA ಷಣ್ಮುಖಪ್ಪ ಅವರು ಅವರಿಗೆ ಪ್ರಬಲವಾದಂತಹ ಸ್ಪರ್ಧಿನೇ ಅಲ್ಲ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಡಾಕ್ಟರ್ HA ಷಣ್ಮುಖಪ್ಪ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಜನರಿಗೆ ಹತ್ತಿರ ಆಗುವಂತಹ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅವರು ತಿಪ್ಪಾರೆಡ್ಡಿ ಅವರಿಗೆ ಟಕ್ಕರನ್ನು ಕೊಡೋದರಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲ. ನ್ಯಾಷನಲ್ ಪಾರ್ಟಿಯನ್ನು ರಿಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಕಾದು ನೋಡೋಣ. ಡಾಕ್ಟರ್ HA ಷಣ್ಮುಖಪ್ಪ ಅವರು ಶಾಸಕರಾಗಿ ಆಗ್ತಾರಾ, ಅಥವಾ ತಿಪ್ಪಾರೆಡ್ಡಿ ಮರು ಆಯ್ಕೆ ಆಗ್ತಾರಾ, ಅಥವಾ KC ವೀರೇಂದ್ರ JDSನಿಂದ ಆಯ್ಕೆ ಆಗ್ತಾರಾ ಅನ್ನೋದನ್ನು. ಇನ್ನು ನೆಕ್ಸ್ಟ್ ಹೊಳಲ್ಕೆರೆ ಕ್ಷೇತ್ರ, ಇಡೀ ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ಕ್ಷೇತ್ರ ಸಚಿವ ಆಂಜನೇಯ ಅವರ ಕ್ಷೇತ್ರ. ಆಂಜನೇಯ ಅವರು ಮತ್ತೆ ಮರು ಆಯ್ಕೆ ಆಗಬಹುದಾ ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಉದ್ಭವ ಆಗ್ತಾ ಇದೆ. ಕಾರಣ ಹೊಳಲ್ಕೆರೆಯಲ್ಲಿ ಈ ಸಾರಿ ಸ್ಪರ್ಧೆಯೂ ಕೂಡ ಅಷ್ಟರ ಮಟ್ಟಿಗೆ ಇದೆ. HA ಆಂಜನೇಯ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರೆ BJPಯಿಂದ ಚಂದ್ರಪ್ಪ ಅವರು ಕಣಕ್ಕಿಳಿದಿದ್ದಾರೆ. ಹಾಗೆಯೇ JDSನಿಂದ ಶ್ರೀನಿವಾಸ್ ಗದ್ದಿಗೆ ಅವರು ಕೂಡ ಈಗಾಗಲೇ ಆಂಜನೇಯ ಅವರಿಗೆ ಟಕ್ಕರ್ ಕೊಡೋಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಸಚಿವರಾಗಿರುವಂತಹ
ಆಂಜನೇಯ ಅವರು ತಮ್ಮ ಅವಧಿಯಲ್ಲಿ ಹೊಳಲ್ಕೆರೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಕ್ಷೇತ್ರವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡಿದ್ದಾರೆ, ಆ ಒಂದು ಜನರ ಅನೇಕ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಅನ್ನೋ ಒಂದು ವಿಶೇಷವಾದಂತಹ ಕಾಳಜಿ ಆಂಜನೇಯ ಅವರ ಮೇಲೆ ಇದೆ. ಹೀಗಾಗಿ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಮೊಳಕಾಲ್ಮೂರು ಕ್ಷೇತ್ರ ಕಾಂಗ್ರೆಸ್ನಿಂದ ಡಾಕ್ಟರ್ ಬಿ ಯೋಗೇಶ್ ಬಾಬು ಇದ್ದಾರೆ, ಹಾಗೆಯೇ ಬಿಜೆಪಿಯಿಂದ ಬಿ ಶ್ರೀರಾಮುಲು ಅವರಿದ್ದಾರೆ, ಇನ್ನು JDSನಿಂದ ಎತ್ತಿನಹಟ್ಟಿಗೌಡರು. ನೀವು ಪ್ರಮುಖವಾಗಿ ಗಮನಿಸಬೇಕು, ಮೊಳಕಾಲ್ಮೂರು ಕ್ಷೇತ್ರ ಇತ್ತೀಚೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗ್ತಾ ಇದೆ. ಕಾರಣ, ಅಲ್ಲಿ ಸಿಟ್ಟಿಂಗ್ MLA ಆಗಿದ್ದಂತಹ ತಿಪ್ಪೇಸ್ವಾಮಿ ಅವರಿಗೆ BJPಯ ಟಿಕೆಟ್ ಸಿಗಲಿಲ್ಲ. ಲಾಸ್ಟ್ ಟೈಮ್ ಅವರು BSRCಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು, ಈ ಸಾರಿ BJPಯನ್ನು ಸೇರಿಕೊಂಡಾಗ ಖಂಡಿತವಾಗಿಯೂ BJP ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ BJPಯಿಂದ ಕೊನೆ ಹಂತದಲ್ಲಿ ಟಿಕೆಟ್ ತಪ್ಪಿದಾಗ ಯಾವ ಥರ ಮಾತುಗಳು ಕೇಳಿ ಬಂದವು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಒಂದು ಕಡೆ ತಿಪ್ಪೇಸ್ವಾಮಿ ಅವರು ರಾಮುಲು ಅವರಿಗೆ ನೇರವಾಗಿ ಸವಾಲು ಹಾಕ್ತಾರೆ, ಗಂಡಸೇ ಆಗಿದ್ದರೆ ನೀನು ಮೊಳಕಾಲ್ಮೂರು ಕ್ಷೇತ್ರದಿಂದ ಈ ಸಾರಿ ಆಯ್ಕೆಯಾಗಿ ನೋಡೋಣ, ನಿನ್ನ ಕ್ಷೇತ್ರವನ್ನು ಬಿಟ್ಟು ನನ್ನ ಕ್ಷೇತ್ರಕ್ಕೆ ಓಡ್ ಬಂದಿದೆಯಾ, ಇಲ್ಲಿನ ಜನ ನಿನಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ ಏಕವಚನದಲ್ಲೇ ತಿಪ್ಪೇಸ್ವಾಮಿ ಅವರು ರಾಮುಲು ಅವರಿಗೆ ಸವಾಲನ್ನು ಹಾಕಿದರು. ಆದರೆ ರಾಮುಲು ಇದಕ್ಕೆ ಕಂಗೆಡದೆ ತಾಕತ್ತಿದ್ದರೆ ನನ್ನನ್ನು ಸೋಲಿಸಿ ನೋಡೋಣ ಅಂತ ಅವರು ಸವಾಲು ಹಾಕಿದ್ದಾರೆ. ಹೀಗಾಗಿ ಇದು ಕೂಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಡ್ತಾ ಇದೆ. ಫೈನಲಿ ತಿಪ್ಪೇಸ್ವಾಮಿ ಅವರಂತೂ ಟಿಕೆಟ್ ತಪ್ಪಿಸ್ಕೊಂಡಿದ್ದಾರೆ, ಕಾಂಗ್ರೆಸ್ನ ಬಾಗಿಲಿಗೆ ಹೋಗಿದ್ರು ಟಿಕೆಟನ್ನು ಕೊಡಿ ಅಂತ, ಆದರೆ ಟೈಮ್ ಆಗಿಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಈಗ ತಿಪ್ಪೇಸ್ವಾಮಿ ಅವರ ನಿಲುವು ಏನು, ಅವರು ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿದೆ. ಬಂಡಾಯ ಅಭ್ಯರ್ಥಿಯಾಗಿ ರಾಮುಲು ಅವರನ್ನು ಸೋಲಿಸಬಹುದಾ, ಅಥವಾ ರಾಮುಲು ಅವರು ಯಾರು ಬಂದರೂ ಕೂಡ ತಾವೇ ಗೆಲುವನ್ನು ಸಾಧಿಸಬಹುದು ಅನ್ನೋದನ್ನು ಕಾದು ನೋಡೋಣ. ಸದ್ಯಕ್ಕೆ ಹೈ ವೋಲ್ಟೇಜ್ ಅಂತೂ ಕ್ಷೇತ್ರ ಮಾರ್ಪಟ್ಟಿದೆ. ಹೀಗಾಗಿ ಇವರಿಬ್ಬರ ಗೊಂದಲದ ನಡುವೆ ಡಾಕ್ಟರ್ ಬಿ ಯೋಗೀಶ್ ಬಾಬು ಕಾಂಗ್ರೆಸ್ನ ಅಭ್ಯರ್ಥಿ ಎಷ್ಟು ಮಟ್ಟಿಗೆ ಲಾಭವನ್ನು ಪಡಿಬಹುದು ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಚಳ್ಳಕೆರೆ ಕ್ಷೇತ್ರ. ಚಳ್ಳಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಟಿ ರಘುಮೂರ್ತಿ ಅವರು ಕಣದಲ್ಲಿದ್ದಾರೆ, BJPಯಿಂದ KP ಕುಮಾರಸ್ವಾಮಿ ಅವರಿದ್ದಾರೆ, JDSನಿಂದ ರವೀಶ್ ಕುಮಾರ್ ಅವರಿದ್ದಾರೆ. ಇಲ್ಲಿ ಟಿ ರಘುಮೂರ್ತಿ ಅವರು ಸಿಟ್ಟಿಂಗ್ ಎಂ ಎಲ್ ಎ ಆಗಿರುವಂತಹ ರಘುಮೂರ್ತಿ ಅವರನ್ನ ಈ ಸರಿ ಶತಾಯಗತಾಯ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರೋ BJPಯ ಅಭ್ಯರ್ಥಿ KP ಕುಮಾರಸ್ವಾಮಿ ಅವರು ಎಷ್ಟು ಮಟ್ಟಿಗೆ ಯಶಸ್ಸನ್ನು ಕಾಣ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ರಘುಮೂರ್ತಿ ಈ ಏನು ಸಾಕಷ್ಟು ಕೆಲಸವನ್ನು ಆ ಕ್ಷೇತ್ರಕ್ಕಾಗಿ ಮಾಡಿದ್ದಾರೆ. ಚಳ್ಳಕೆರೆ ಕ್ಷೇತ್ರಕ್ಕೆ ಪ್ರತಿಸ್ಪರ್ಧಿಗಳು ಏನೇ ಪ್ರಯತ್ನವನ್ನು ಮಾಡಿದರೂ ಕೂಡ ಇವರನ್ನು ಸೋಲಿಸೋಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಹಂತದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಕುಮಾರಸ್ವಾಮಿ ಅವರು ಇವರಿಗೆ ಟಕ್ಕರ್ ಕೊಡೋಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರವೀಶ್ ಕುಮಾರ್ ಕೂಡ ಅಷ್ಟೇ, ಅವರು ಕೂಡ ಸರ್ವಸನ್ನದ್ಧರಾಗಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಹಿರಿಯೂರು ಕ್ಷೇತ್ರಕ್ಕೆ ಬಂದಾಗ ಡಾಕ್ಟರ್ ಸುಧಾಕರ್ ಇವರು ಸದ್ಯಕ್ಕೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ, ಸಿಟ್ಟಿಂಗ್ MLA ಕೂಡ ಹೌದು ಡಾಕ್ಟರ್ ಸುಧಾಕರ್ ಸಾಹೇಬರು. ಇನ್ನು BJPಯಿಂದ ಪೂರ್ಣಿಮಾ ಶ್ರೀನಿವಾಸ್ ಅವರು ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಇನ್ನು JDSನಿಂದ ಯಶೋಧರ್ ಅವರು. ಈಗಾಗಲೇ ಪೂರ್ಣಿಮಾ ಶ್ರೀನಿವಾಸ್ ಶತಾಯಗತಾಯ ಡಾಕ್ಟರ್ ಸುಧಾಕರ್ ಅವರಿಗೆ ಈ ಸರಿ ಸೋಲಿನ ರುಚಿಯನ್ನು ತೋರಿಸಲೇಬೇಕು ಅಂತ ಪಣ ತೊಟ್ಟು ಆ ಕ್ಷೇತ್ರದಲ್ಲಿ ಹಗಲು ಇರುಳು ಅನ್ನದೇ ಪ್ರಚಾರ ಕಾರ್ಯ ಮಾಡ್ತಾ ಇದ್ದಾರೆ, ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಕೆಲಸ ಓಟ್ಗಳಾಗಿ ಪರಿವರ್ತನೆಯಾಗಿ ಅವರ ಗೆಲುವಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತವೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಡಾಕ್ಟರ್ ಸುಧಾಕರ್ ಒಂದು ಹಂತದಲ್ಲಿ ಈಗಾಗಲೇ ಮತ್ತೊಂದು ಸರಿ ಗೆಲುವಿನ ವಿಶ್ವಾಸದಲ್ಲಿ ಇದ್ದಾರೆ, ನಾನೇ ಶಾಸಕ ಅನ್ನುವಷ್ಟರ ಮಟ್ಟಿಗೆ ಈಗಾಗಲೇ ಅವರು ಆ ಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಡಾಕ್ಟರ್ ಸುಧಾಕರ್ ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅಥವಾ ಯಶೋಧರ್ ಮುಂದಿನ ದಿನಮಾನಗಳಲ್ಲಿ ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಹೊಸದುರ್ಗ ಕ್ಷೇತ್ರವೂ ಕೂಡ ಈ ಸಾರಿ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಇಷ್ಟೇ, BG ಗೋವಿಂದಪ್ಪ ಸಿಟ್ಟಿಂಗ್ MLA, ಇವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮಾಜಿ ಸಚಿವ ಆಗಿದ್ದಂತಹ ಗೂಳಿಹಟ್ಟಿ ಶೇಖರ್ BJPಯಿಂದ ಟಿಕೆಟನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈ ಸಾರಿ ನನ್ನದೇ ಗೆಲುವು ಅನ್ನುವಷ್ಟರ ಮಟ್ಟಿಗೆ ವಿಶ್ವಾಸವನ್ನು ಗೂಳಿಹಟ್ಟಿ ಶೇಖರ್ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು JDSನಿಂದ ಚಿತ್ರನಟ ಶಶಿಕುಮಾರ್ ಕಣಕ್ಕಿಳಿದಿದ್ದಾರೆ. ರೀಸೆಂಟ್ಲಿ ಶಶಿಕುಮಾರ್ JDS ಪಾರ್ಟಿಯನ್ನು ಜಾಯ್ನ್ ಆಗಿ ಹೊಸದುರ್ಗ ಟಿಕೆಟನ್ನು ಕೂಡ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಇವರು ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಕೇವಲ ಚಿತ್ರರಂಗ ಮಾತ್ರ ಸಾಲದು, ಜನರನ್ನು ತಮ್ಮತ್ತ ಸೆಳಿಬೇಕು ಅಂತಂದರೆ ಅದು ಯಾವ ಮಟ್ಟಿಗೆ ಜನರಿಗೆ ಯಾವ ಥರದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮತ ಕೇಳ್ತಾರೋ ಗೊತ್ತಿಲ್ಲ. ಶಶಿಕುಮಾರ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೋ JDS ಪಾರ್ಟಿಯಿಂದ ಗೊತ್ತಿಲ್ಲ. ಇನ್ನು ಗೂಳಿಹಟ್ಟಿ ಶೇಖರ್ ವಿಚಾರಕ್ಕೆ ಬಂದಾಗ, ಗೂಳಿಹಟ್ಟಿ ಶೇಖರ್ ಈಗಾಗಲೇ ಆ ಭಾಗದಿಂದ MLA ಆಗಿ ಆಯ್ಕೆಯಾಗಿ ಜೊತೆಗೆ ಸಚಿವರೂ ಕೂಡ ಆಗಿದ್ದಂಥವರು, ಈ ಸಾರಿ ಮತ್ತೆ BG ಗೋವಿಂದಪ್ಪ ಅವರನ್ನ ಕಟ್ಟಿ ಹಾಕೋಕೆ ಯಾವ ಥರ ರಾಜಕೀಯ ತಂತ್ರಗಳನ್ನು ಹೆಣಿತಾರೆ ಅನ್ನೋದನ್ನು ಕಾದು ನೋಡೋಣ. ಸೊ ಇದು ಹೊಸದುರ್ಗದ ಚಿತ್ರಣ. ಓವರ್ ಆಲ್
ಚಿತ್ರದುರ್ಗದ ಚಿತ್ರಣವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಶಿಕ್ಷಕರೇ, ತುಮಕೂರು ಚಿತ್ರದುರ್ಗದ ಚಿತ್ರಣ ಯಾವ ಥರ ಇದೆ ಅನ್ನೋದನ್ನು ಗಮನಿಸಿದ್ರಿ. ಈಗ ಮಧ್ಯ ಕರ್ನಾಟಕ ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾವಣಗೆರೆ ಕ್ಷೇತ್ರದಲ್ಲಿ ಯಾವ ಥರ ಏನೆಲ್ಲ ಚಿತ್ರಣ ಇದೆ ಅನ್ನೋದನ್ನು ನಾವೀಗ ಗಮನಿಸೋಣ. ಮೊದಲದಾಗಿ ದಾವಣಗೆರೆಯ ಉತ್ತರ ಕ್ಷೇತ್ರ, ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ SS ಮಲ್ಲಿಕಾರ್ಜುನ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. SA ರವೀಂದ್ರನಾಥ್ BJPಯ ಅಭ್ಯರ್ಥಿ, ಹಾಗೆಯೇ ವಡ್ನಹಳ್ಳಿ ಶಿವಶಂಕರ್ JDSನ ಅಭ್ಯರ್ಥಿ. ಇನ್ನು ಸಿಟ್ಟಿಂಗ್ MLA ಆಗಿರುವಂತಹ SS ಮಲ್ಲಿಕಾರ್ಜುನ್, ಜೊತೆಗೆ ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಮತ್ತೆ ಆ ಕ್ಷೇತ್ರದಿಂದ ಮರು ಆಯ್ಕೆಯನ್ನು ಬಯಸ್ತಾ ಇದ್ದಾರೆ. SS ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರ ಮಗ ಕೂಡ ಹೌದು. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಇವರಿಬ್ಬರ ಬಗ್ಗೆ ಎಷ್ಟೊಂದು ಒಲವು, ಎಷ್ಟೊಂದು ವಾತಾವರಣ ಪೂರಕವಾಗಿದೆ ಅಂತಂದರೆ ಅದು ಪ್ರತಿಸ್ಪರ್ಧಿ ಯಾರೇ ಇದ್ದರೂ ಕೂಡ ಇದು ಇವರಿಗೆ ಭದ್ರಕೋಟೆ. ಇಲ್ಲಿ ಯಾರು ಏನೇ ಮಾಡಿದರೂ ಕೂಡ ಇವರ ಸೋಲು ಇಲ್ಲವೇ ಇಲ್ಲ, ಗೆಲುವೇ ಪಕ್ಕ ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಕೇಳಿಬರುತ್ತೆ. ಆದರೆ ಒಂದು ಹಂತದಲ್ಲಿ SA ರವೀಂದ್ರನಾಥ್ ಅವರು ಈ ಸಾರಿ SS ಮಲ್ಲಿಕಾರ್ಜುನ್ ಅವರಿಗೆ ಸರಿಯಾದ ಟಕ್ಕರನ್ನೇ ಕೊಡ್ತಾರೆ, ಒಳ್ಳೆಯ ಪ್ರತಿಸ್ಪರ್ಧೆಯನ್ನು ನೀಡ್ತಾರೆ ಅನ್ನೋಷ್ಟರ ಮಟ್ಟಿಗಳು ಕೂಡ ಮಾತುಗಳು ಕೇಳಿಬರ್ತಾ ಇದೆ. ಯಾವುದಕ್ಕೂ ಕಾದು ನೋಡೋಣ. SS ಮಲ್ಲಿಕಾರ್ಜುನ್, SA ರವೀಂದ್ರನಾಥ್, ವಡ್ನಹಳ್ಳಿ ಶಿವಶಂಕರ ಪೈಕಿ ಯಾರು ಶಾಸಕರಾಗಿ ಮತ್ತೆ ಆಯ್ಕೆ ಆಗ್ತಾರೆ ಅಂತ. ಇನ್ನು ದಾವಣಗೆರೆ ದಕ್ಷಿಣಕ್ಕೆ ಬರ್ತಾ ಇದ್ದೀನಿ. ಹಿರಿಯರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನ ಅಭ್ಯರ್ಥಿ, ಮಾಜಿ ಸಚಿವರು ಕೂಡ ಹೌದು. ಶಾಮನೂರು ಶಿವಶಂಕರಪ್ಪ ಅವರು ಈಗಾಗಲೇ ಮತ್ತೊಮ್ಮೆ ಮರು ಆಯ್ಕೆಯನ್ನು ಬಯಸಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಯಶವಂತರಾವ್ ಜಾಧವ್ ಅವರು ಅಲ್ಲಿ BJPಯ ಅಭ್ಯರ್ಥಿ ಆಗಿದ್ದಾರೆ. ಇನ್ನು ಅಮಾನುಲ್ಲಾ ಖಾನ್ JDSನ ಅಭ್ಯರ್ಥಿಯಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹಿರಿಯರೂ ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಆ ಭಾಗದಲ್ಲಿ, ಅಂದರೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅನೇಕ ತರಹದ ಸಂಸ್ಥೆಗಳನ್ನು ಇನಾಗ್ರೇಟ್ ಮಾಡುವುದರ ಮುಖಾಂತರ ಜನರಿಗೆ ಹತ್ತಿರ ಆಗಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದ್ದರೆ, ಮತ್ತೊಂದು ಕಡೆ ಯಾವ ಥರ ಅವರಿಗೆ ನೆಗೆಟಿವ್ ವಿಚಾರಗಳು ಕೇಳಿಬರ್ತದೆ ಅಂತಂದರೆ, ಶಾಮನೂರು ಶಿವಶಂಕರಪ್ಪ ಅವರು ಒಂದು ವಾತಾವರಣದಲ್ಲಿ ಅವರು ಸಚಿವರಾಗಿಬಿಟ್ರು, ಶಾಸಕರಾಗಿಬಿಟ್ರು, ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಆದರೆ ಈಗ ಅವ್ರಿಗೆ ಸ್ವಲ್ಪನೂ ಅವರ ಕ್ಷೇತ್ರದ ಬಗ್ಗೆ ಕಳಕಳಿ ಇಲ್ಲ. ಆ ಕ್ಷೇತ್ರದಲ್ಲಿ ಜನತೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಕಷ್ಟ ಬೀಳ್ತಾ ಇದ್ದಾರೆ, ಮೂಲಸೌಕರ್ಯದ ವಿಚಾರ ಬಂದಾಗ ಅಥವಾ ಏನೆಲ್ಲ ಸಮಸ್ಯೆಗಳಿದೆ ಅದರ ಪರಿಹಾರದ ವಿಚಾರಕ್ಕೆ ಬಂದಾಗ ಶಾಮನೂರು ಶಿವಶಂಕರಪ್ಪ ಅವರು ಅಷ್ಟರ ಮಟ್ಟಿಗೆ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ಗಳು ಕೂಡ ಕೇಳಿಬರುತ್ತೆ. ಆದರೆ ಅದನ್ನು ಅವರ ಎದುರಾಳಿಗಳು ಮಾಡ್ತಾರೋ ಅಥವಾ ಜನರೇ ಖುದ್ದು ಆ ಥರ ಅಭಿಪ್ರಾಯವನ್ನು ಕೊಡ್ತಾರೋ ಅನ್ನೋದಕ್ಕೆ ಉತ್ತರ ಎಲೆಕ್ಷನ್ನಲ್ಲಿ ಗೊತ್ತಾಗಲಿಕ್ಕಿದೆ. ಇನ್ನು ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರ ವಿಚಾರಕ್ಕೆ ಬಂದಾಗ ವೀರಶೈವ ಲಿಂಗಾಯತದ ವಿಚಾರವಾಗಿ ತಮ್ಮ ಕಠಿಣವಾದಂತಹ ನಿಲುವನ್ನು ಅವರು ತಳೆದಿದ್ದರು. ಯಾವುದೇ ಕಾರಣಕ್ಕೂ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗೋದು ಬೇಡ ಅಂತ. ಕಾಂಗ್ರೆಸ್ನಲ್ಲಿಯೇ ಇದ್ದರೂ ಕೂಡ, ಕಾಂಗ್ರೆಸ್ ಸರ್ಕಾರವೇ ಈ ಥರ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅವರು ಅಚಲವಾಗಿ ಆ ಒಂದು ನಿರ್ಧಾರವನ್ನು ವಿರೋಧ ಮಾಡಿದರು. ಯಾಕೆಂದರೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಆಗೋದು ಬೇಡ, ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಈಗಲೂ ಕೂಡ ಪ್ರತಿಪಾದಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಇಲೆಕ್ಷನ್ನಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅದು ಮತ ಆಗಿ ಪರಿವರ್ತನೆಯಾಗಿ ಮತ್ತೆ ಶಾಮನೂರು ಶಿವಶಂಕರಪ್ಪ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅನ್ನೋದನ್ನು ಕಾದು ನೋಡೋಣ. ಕಾರಣ ಇಷ್ಟೇ, ಯಶವಂತರಾವ್ ಜಾಧವ್ ಅವರು ಕೂಡ ಈ ಸಾರಿ ಇವರಿಗೆ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಡೋಕೆ ಎಲ್ಲ ಥರದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಅಮಾನುಲ್ಲಾ ಖಾನ್ ಆ JDSನ ಸ್ಪರ್ಧಿಯಾಗಿ ಎಷ್ಟರ ಮಟ್ಟಿಗೆ ಸ್ಪರ್ಧೆಯನ್ನು ಒಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಹರಿಹರ ಕ್ಷೇತ್ರ. ಹರಿಹರದಲ್ಲಿ SS ರಾಮಪ್ಪ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. BP ಹರೀಶ್ BJPಯಿಂದ ಆಯ್ಕೆಯನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ HS ಶಿವಶಂಕರ್ ಅವರು ಮತ್ತೊಂದು ಸಾರಿ ಆಯ್ಕೆ ಆಗಬೇಕು ಅಂತ ಹೇಳಿ JDSನಿಂದ ಕಣಕ್ಕಿಳಿದಿದ್ದಾರೆ. ಸಿಟ್ಟಿಂಗ್ MLA ಆಗಿರುವಂತಹ ಶಿವಶಂಕರ್ ಅವರ ಬಗ್ಗೆ ಈಗಲೂ ಕೂಡ ಹರಿಹರದಲ್ಲಿ ಒಳ್ಳೆಯ ವಾತಾವರಣ ಇದೆ. ಆದರೆ BP ಹರೀಶ್ ಈ ಸಾರಿ ಟಕ್ಕರನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾರೆ ಅನ್ನೋಷ್ಟರ ಮಟ್ಟಿಗೆ ಆ ಭಾಗದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಸದ್ಯಕ್ಕೆ ಹರಿಹರ ಕ್ಷೇತ್ರದಲ್ಲಿ SS ರಾಮಪ್ಪ ಕೂಡ ಪ್ರಬಲ ಪೈಪೋಟಿಯನ್ನು ನೀಡುವಂತಹ ಒಬ್ಬ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅತಿ ವೇಗವಾಗಿ ಆ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಬಹುಶಃ SS ರಾಮಪ್ಪ ಅವರು ನೇರವಾಗಿ ಶಿವಶಂಕರ್ ಅವರಿಗೆ ಟಕ್ಕರನ್ನು ಕೊಟ್ಟರೆ ಮಧ್ಯದಲ್ಲಿ BJPಯ BP ಹರೀಶ್ ಅವರು ಕೂಡ ನಾನೇನು ಕಡಿಮೆ ಇಲ್ಲ ಅನ್ನೋ ಥರ ಅವರು ಕೂಡ ಈಗಾಗಲೇ ಆ ಭಾಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಜನರಿಗೆ ಹತ್ತಿರ ಆಗುವಂತಹ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಹರಿಹರ ಕ್ಷೇತ್ರದಿಂದ ರಾಮಪ್ಪ, BP ಹರೀಶ್ ಅಥವಾ ಸಿಟ್ಟಿಂಗ್ MLA SS ಶಿವಶಂಕರ್, ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಜಗಳೂರು ಕ್ಷೇತ್ರ. ಜಗಳೂರು ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ HP ರಾಜೇಶ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ, ಮರು ಆಯ್ಕೆಯನ್ನು ಬಯಸ್ತಾ ಇದ್ದಾರೆ. ಜಗಳೂರು ಕ್ಷೇತ್ರದ ಸಿಟ್ಟಿಂಗ್ MLA ಆಗಿರುವಂತಹ HP ರಾಜೇಶ್ BJPಯ SV ರಾಮಚಂದ್ರ ಅವರನ್ನು ಎದುರಿಸ್ಲಿಕ್ಕಿದ್ದಾರೆ. ಹಾಗೆಯೇ JDSನ ದೇವೇಂದ್ರಪ್ಪ ಅವರನ್ನು ಕೂಡ ಎಣಿಸ್ಲಿಕ್ಕಿದ್ದಾರೆ. ಎಷ್ಟರ ಮಟ್ಟಿಗೆ ದೇವೇಂದ್ರಪ್ಪ ಮತ್ತು SV ರಾಮಚಂದ್ರ ಅವರು ಸಿಟ್ಟಿಂಗ್ MLA ಆಗಿರುವಂತಹ HP ರಾಜೇಶ್ ಅವರನ್ನು ಕಟ್ಟಿ ಹಾಕ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ
ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಎಲೆಕ್ಷನ್ಗೆ ಇನ್ನೇನು ಬಹಳ ದಿನ ಉಳಿದಿಲ್ಲ. ಇವರೆಲ್ಲರೂ ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡಿ ಮತ್ತೆ ಶಾಸಕರಾಗಿ ಆಯ್ಕೆ ಆಗಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಹೀಗಾಗಿ ಎಚ್ ಪಿ ರಾಜೇಶ್ ಅವರಿಗೆ ಟಕ್ಕರನ್ನು ಕೊಡೋಕೆ ಎಸ್ ವಿ ರಾಮಚಂದ್ರ ಅವರು ಈಗಾಗಲೇ ಸರ್ವಸನ್ನದ್ಧರಾಗಿ ನಿಂತಿದ್ದಾರೆ ಜಗಳೂರು ಕ್ಷೇತ್ರದಿಂದ. ಇನ್ನು ಮಾಯಕೊಂಡ ಕ್ಷೇತ್ರಕ್ಕೆ ಹೋಗೋಣ. ಮಾಯಕೊಂಡ ಕ್ಷೇತ್ರದಲ್ಲಿ ಯಾವ ಥರ ಚಿತ್ರಣ ಇದೆ ಅನ್ನೋದನ್ನು ಗಮನಿಸೋಣ. ಮಾಯಕೊಂಡದಲ್ಲಿ ಕೆ ಎಸ್ ಬಸವರಾಜು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಪ್ರೊಫೆಸರ್ ಲಿಂಗಣ್ಣ ಅವರು ಬಿ ಜೆ ಪಿಯಿಂದ ಅಲ್ಲಿ ಸ್ಪರ್ಧೆಯನ್ನು ಬಯಸ್ತಾ ಇದ್ದಾರೆ. ಇನ್ನು ಶೀಲಾ ನಾಯಕ್ ಅವರು ಜೆ ಡಿ ಎಸ್ನಿಂದ ಕಣಕ್ಕಿಳಿದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಸ್ವಲ್ಪ ಅಭ್ಯರ್ಥಿಗಳ ಬದಲಾವಣೆಯಾಗಿದೆ. ಕೆ ಶಿವಮೂರ್ತಿ ಅವರು ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ ಇವರು, ಆದರೆ ಕೆ ಶಿವಮೂರ್ತಿ ಅವರಿಗೆ ಈ ಸರಿ ಇಲ್ಲಿ ಟಿಕೆಟ್ ತಪ್ಪಿದೆ. ಅವರ ಬದಲಾಗಿ ಕೆ ಎಸ್ ಬಸವರಾಜು ಅವರಿಗೆ ಅಲ್ಲಿ ಟಿಕೆಟನ್ನು ನೀಡಲಾಗಿದೆ. ಹೀಗಾಗಿ ಬಸವರಾಜು ಅವರು ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಯನ್ನು ಎದುರಿಸೋದಲ್ಲದೆ ಕೆ ಶಿವಮೂರ್ತಿ ಅವರ ಅಸಮಾಧಾನವನ್ನು ಕೂಡ ಅವರು ಎದುರಿಸಬೇಕಾಗುತ್ತೆ. ಶಿವಮೂರ್ತಿ ಅವರು ಈಗ ಅಂತೂ ಯಾವುದೇ ಕಾರಣಕ್ಕೂ ಈ ಒಂದು ಹೈಕಮಾಂಡ್ನ ನಿರ್ಧಾರಕ್ಕೆ ವಿರೋಧ ಮಾಡದೆ ಬದ್ಧರಾಗಿದ್ದೀವಿ ಅಂತ ಹೇಳಬಹುದು, ಆದರೆ ಒಂದು ಅಸಮಾಧಾನ ಅಂತೂ ಇದ್ದೇ ಇರುತ್ತೆ ಅವರಲ್ಲಿಯೂ ಕೂಡ. ಸೊ ಬಸವರಾಜ್ ಅವರು ಎಷ್ಟರ ಮಟ್ಟಿಗೆ ಗೆಲುವನ್ನು ಸಾಧಿಸಬಹುದು ಅನ್ನೋದನ್ನು ಕಾದು ನೋಡೋಣ. ಇನ್ನು ಶೀಲಾ ನಾಯಕ್ ಅವರು ಕೂಡ ಈ ಸಾರಿ ಆ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಅವರು ಕೂಡ ಪಕ್ಕಾ ಸ್ಪರ್ಧೆಯನ್ನು ಕೊಟ್ಟೇ ಕೊಡ್ತಾರೆ, ಅವರು ಕೂಡ ಎಮ್ ಎಲ್ ಎ ಆಗಿ ಆಯ್ಕೆ ಆಗಬಹುದು ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಬಿ ಜೆ ಪಿಯ ವಿಚಾರಕ್ಕೆ ಬಂದಾಗ ಪ್ರೊಫೆಸರ್ ಲಿಂಗಣ್ಣ ಅವರು ಕೂಡ ಈಗಾಗಲೇ ಮೊದಲಿನಿಂದನೂ ಕೂಡ ತಾನೇ ಅಭ್ಯರ್ಥಿ ಅಂತ ಗುರುತಿಸಿಕೊಂಡು ಸಾಕಷ್ಟು ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಶಾಸಕರಾಗಿ ಆಯ್ಕೆ ಆಗೋಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾದು ನೋಡೋಣ ಯಾರು ಶಾಸಕರಾಗಿ ಆ ಒಂದು ಮಾಯಕೊಂಡ ಕ್ಷೇತ್ರದಿಂದ ಗೆದ್ದು ಬರ್ತಾರೆ ಅಂತ. ಇನ್ನು ಚನ್ನಗಿರಿ ಕ್ಷೇತ್ರಕ್ಕೆ ಹೋಗೋಣ. ಚನ್ನಗಿರಿ ಕ್ಷೇತ್ರದಲ್ಲಿ ವಡ್ನಾಳ್ ರಾಜಣ್ಣ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಬಿ ಜೆ ಪಿಯಿಂದ ಮಾಡಾಳು ವಿರೂಪಾಕ್ಷಪ್ಪ ಅವರು ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಜೆ ಡಿ ಎಸ್ನಿಂದ ಹೊದಿಗೆರೆ ರಮೇಶ್ ಅವರು ಕೂಡ ಇದ್ದಾರೆ. ಇಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ವಡ್ನಾಳ್ ರಾಜಣ್ಣ ಅವರು ಮತ್ತೆ ಮರು ಆಯ್ಕೆಯನ್ನು ಬಯಸಿ ಅದೇ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ. ಎಷ್ಟರ ಮಟ್ಟಿಗೆ ಇವರು ಮತ್ತೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ಹೊನ್ನಾಳಿ ಕ್ಷೇತ್ರಕ್ಕೆ ಹೋಗೋಣ. ಹೊನ್ನಾಳಿ ಕ್ಷೇತ್ರದಲ್ಲಿ ಡಿ ಜಿ ಶಾಂತನಗೌಡ ಕಾಂಗ್ರೆಸ್ನ ಅಭ್ಯರ್ಥಿ, ಹಾಗೆಯೇ ಎಂ ಪಿ ರೇಣುಕಾಚಾರ್ಯ ಬಿ ಜೆ ಪಿಯ ಅಭ್ಯರ್ಥಿ. ಜೆ ಡಿ ಎಸ್ನಿಂದ ಇನ್ನೂ ಕೂಡ ಯಾವುದೇ ಕ್ಯಾಂಡಿಡೇಟ್ ಇಲ್ಲಿ ಅನೌನ್ಸ್ ಆಗಿಲ್ಲ. ಈಗಾಗಲೇ ಒಂದ್ಸಾರಿ ಶಾಸಕರಾಗಿದ್ದಂತಹ ಎಂ ಪಿ ರೇಣುಕಾಚಾರ್ಯ ಸಚಿವರು ಕೂಡ ಆಗಿದ್ದರು, ಅಬಕಾರಿ ಸಚಿವರು. ಈ ಸಂದರ್ಭದಲ್ಲಿ ಹೊನ್ನಾಳಿ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದರು. ಆದರೆ ಈ ಸಾರಿ ರೇಣುಕಾಚಾರ್ಯ ಎಷ್ಟರ ಮಟ್ಟಿಗೆ ಇವೆಲ್ಲವನ್ನೂ ಕೂಡ ತಮ್ಮ ಚುನಾವಣೆಯ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಂಡು ಮತ್ತೆ ಶಾಸಕರಾಗಿ ಹೊನ್ನಾಳಿ ಕ್ಷೇತ್ರದಿಂದ ಆಯ್ಕೆ ಆಗಬಹುದು ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಹರಪನಹಳ್ಳಿ ಕ್ಷೇತ್ರ. ಹರಪನಹಳ್ಳಿ ಕ್ಷೇತ್ರದಲ್ಲಿ ಎಂ ಪಿ ರವೀಂದ್ರ ಸಿಟ್ಟಿಂಗ್ ಎಮ್ ಎಲ್ ಎ, ಇವರು ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕರುಣಾಕರ್ ರೆಡ್ಡಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕರುಣಾಕರ್ ರೆಡ್ಡಿ ಅವರು ಅದೃಷ್ಟ ಪರೀಕ್ಷೆಗೆ ಹರಪನಹಳ್ಳಿಯಿಂದ ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡಿ ಶಾಸಕರಾಗಿ ಆಯ್ಕೆ ಆಗಬಹುದು ಅನ್ನೋದನ್ನು ಕಾದು ನೋಡೋಣ. ಸೊ ನೀವು ಗಮನಿಸ್ತಾ ಇದ್ರಿ, ದಾವಣಗೆರೆ ಒಟ್ಟು ಕ್ಷೇತ್ರಗಳ ಮಾಹಿತಿಯನ್ನು ನೋಡ್ತಾ ಇದ್ರಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ, ಅಂದರೆ ಬೆಂಗಳೂರಿಂದ ಹೋದರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಆಗುತ್ತೆ. ಆ ಹಾವೇರಿಯ ಚಿತ್ರಣ ಯಾವ ಥರ ಇದೆ ಅನ್ನೋದನ್ನು ಈಗ ಗಮನಿಸೋಣ. ಹಾವೇರಿ ಕ್ಷೇತ್ರ ರುದ್ರಪ್ಪ ಲಮಾಣಿ ಕಾಂಗ್ರೆಸ್ನ ಅಭ್ಯರ್ಥಿ, ಹಾಗೇ ಬಿ ಜೆ ಪಿ ನೆಹರು ಓಲೇಕಾರ್, ಜೆ ಡಿ ಎಸ್ ಸಂಜಯ್ ಡಾಂಗೆ. ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರುವಂತಹ ರುದ್ರಪ್ಪ ಲಮಾಣಿ ಅವರನ್ನು ತರಾಟೆಗೆ ತೆಗೆದುಕೊಂಡಂತಹ ಘಟನೆಯನ್ನು ಮೊನ್ನೆಯಷ್ಟೇ ನೀವು ಗಮನಿಸಿದ್ರಿ. ಜೊತೆಗೆ ಸಚಿವರು ಕೂಡ ಹೌದು ರುದ್ರಪ್ಪ ಲಮಾಣಿ ಅವರು. ಒಂದು ಕಡೆ ಬಹಳ ಸೀದಾಸಾದ ಮನುಷ್ಯ, ಸಂಪನ್ನ ರಾಜಕಾರಣಿ ಅಂತ ಹೇಳಾಗುತ್ತೆ ಇವರಿಗೆ, ಆದರೆ ಈ ಸಾರಿ ಇವರ ಸಂಪನ್ನಿಕೆ ಜೊತೆಗೆ ಸೀದಾಸಾದ ರಾಜಕಾರಣ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಆ ಕ್ಷೇತ್ರದಲ್ಲಿ, ರುದ್ರಪ್ಪ ಲಮಾಣೆಯವರು ಮತ್ತೆ ಆಯ್ಕೆ ಆಗಬಹುದಾ ಅನ್ನೋದನ್ನು ಕಾದು ನೋಡೋಣ. ಆದರೆ ನೆಹರು ಓಲೇಕಾರ್ ಒಬ್ಬ ಪ್ರತಿಸ್ಪರ್ಧೆಯನ್ನು ಕೊಡುವಂತಹ ನಾಯಕ, ಜೊತೆಗೆ ಆ ಭಾಗದಲ್ಲಿ ಸಾಕಷ್ಟು ವೇಗವಾಗಿ ಬೆಳೆದು ಈಗಾಗಲೇ ಒಂದ್ಸರಿ ಶಾಸಕರಾಗಿದ್ದಂತಹ ನೆಹರು ಓಲೇಕಾರ್ ಮತ್ತೆ ಟಕ್ಕರ್ ಕೊಡೋಕೆ ಸರ್ವಸನ್ನದ್ಧರಾಗಿ ನಿಂತಿದ್ದಾರೆ. ಯಾವ ಥರ ಇರಲಿಕ್ಕಿದೆ ಕುರುಕ್ಷೇತ್ರ ಅಂತ ಗಮನಿಸೋಣ. ಇನ್ನು ನೆಕ್ಸ್ಟ್ ಹಾನಗಲ್. ಹಾನಗಲ್ ಕ್ಷೇತ್ರಕ್ಕೆ ಬಂದಾಗ ಮಾನೆ ಶ್ರೀನಿವಾಸ್ ಕಾಂಗ್ರೆಸ್ನ ಅಭ್ಯರ್ಥಿ, ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು, ಜೊತೆಗೆ ಸಿ ಎಂ ಉದಾಸಿ ಅವರು ಮಾಜಿ ಸಚಿವರು, ಬಿ ಜೆ ಪಿಯ ಹಿರಿಯ ನಾಯಕರು, ಬಿ ಜೆ ಪಿಯ ಅಭ್ಯರ್ಥಿ, ಹಾಗೆಯೇ ಬೊಮ್ಮನ ಬಾಬು ಇಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ. ಆ್ಯಕ್ಚುಲಿ ಮನೋಹರ್ ತಹಸೀಲ್ದಾರ್ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಹಾನಗಲ್ ಕ್ಷೇತ್ರಕ್ಕೆ, ಸಚಿವರು ಕೂಡ ಆಗಿದ್ದಂಥವರು, ಆದರೆ ಟಿಕೆಟ್ ಕೈ ತಪ್ಪಿದ ಕಾರಣ ಎಷ್ಟೆಲ್ಲ ಅವಾಂತರ ಆಯಿತು ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸಿದ್ದೀರಿ. ಮಾನೆ ಶ್ರೀನಿವಾಸ್ ಈ ಬಾರಿ ಇಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಕಾಣ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ಸಿ ಎಂ ಉದಾಸಿ ಕೂಡ ಅಷ್ಟೇ ಪ್ರಬಲ ನಾಯಕ, ಹೀಗಾಗಿ ಒಳ್ಳೆ ಪ್ರಬಲ ಪೈಪೋಟಿ ಈ ಕ್ಷೇತ್ರದಲ್ಲಿ ಇರಲಿಕ್ಕಿದೆ. ಇನ್ನು ಬ್ಯಾಡಗಿ ಕ್ಷೇತ್ರಕ್ಕೆ ಹೋಗೋಣ. ಬ್ಯಾಡಗಿ ಕ್ಷೇತ್ರದಲ್ಲಿಯೂ ಕೂಡ ಎಸ್ ಆರ್ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಏನು
ಬಿಜೆಪಿಯಿಂದ ವಿರೂಪಾಕ್ಷಪ್ಪ ಬಳ್ಳಾರಿ ಅವರಿದ್ದಾರೆ. JDSನಿಂದ ಇನ್ನೂ ಕೂಡ ಯಾವುದೇ ಅಭ್ಯರ್ಥಿ ಇಲ್ಲಿ ಘೋಷಣೆ ಆಗಿಲ್ಲ. ಇಲ್ಲಿಯೂ ಕೂಡ ಅಷ್ಟೇ, ಬಸವರಾಜ ಶಿವಣ್ಣ ಅವರು ಕಾಂಗ್ರೆಸ್ನ ಆಯ್ಕೆ ಆಗಿದ್ದರು. ಇವರು ಸಿಟ್ಟಿಂಗ್ MLA ಬಸವರಾಜ ಶಿವಣ್ಣ ಅವರು ಮೊನ್ನೆ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿ ಗಳಗಳ ಹತ್ತುಬಿಟ್ಟಿದ್ರು. ಅವರ ಬದಲಾಗಿ SR ಪಾಟೀಲ್ ಅವರಿಗೆ ಇಲ್ಲಿ ಟಿಕೆಟನ್ನು ಕೊಡಲಾಗಿದೆ. ಯಾವ ಕಾರಣಕ್ಕೆ ಟಿಕೆಟ್ ಕೈ ತಪ್ಪಿತೋ ಗೊತ್ತಿಲ್ಲ. ಆದರೆ ಮತ್ತೆ ಮರು ಆಯ್ಕೆಯನ್ನು ಬಯಸುವಂತಹ ಒಂದು ವಿಚಾರ ಇತ್ತು ಶಿವಣ್ಣ ಅವರಿಗೆ, ಆದರೆ ಆ ಟಿಕೆಟ್ ಕೈ ತಪ್ಪಿದ ಕಾರಣ ಅದು ಸಾಧ್ಯ ಆಗಿಲ್ಲ. ಸೊ SR ಪಾಟೀಲ್ ವರ್ಸಸ್ ವಿರೂಪಾಕ್ಷಪ್ಪ ಬಳ್ಳಾರಿ, ಬ್ಯಾಡಗಿ ಕ್ಷೇತ್ರ, ಮೆಣಸಿನಕಾಯಿ ಕ್ಷೇತ್ರ, ಎಷ್ಟರ ಮಟ್ಟಿಗೆ ಈ ಸಾರಿ ಖಾರ ಇರುತ್ತಾ ಸಿಹಿ ಇರುತ್ತಾ ಅನ್ನೋದನ್ನು ಕಾದು ನೋಡೋಣ. ಇನ್ನು ಶಿಗ್ಗಾಂವ್ ಕ್ಷೇತ್ರಕ್ಕೆ ಬರೋಣ. ಸೈಯದ್ ಅಜಂಪೀರ್ ಖಾದ್ರಿ ಕಾಂಗ್ರೆಸ್ನ ಅಭ್ಯರ್ಥಿ, ಹಾಗೆಯೇ BJP ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ಹಾಗೆಯೇ ಅಶೋಕ ಬೈವಿನಮರದ JDSನ ಅಭ್ಯರ್ಥಿ, ಮಾಜಿ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರ ಮಗ ಕೂಡ ಹೌದು. ಶಿಗ್ಗಾಂವ್ ವಿಭಾಗದಲ್ಲಿ ತುಂಬ ಅದ್ಭುತವಾದಂತಹ ಕೆಲಸವನ್ನು ಮಾಡುವುದರ ಮುಖಾಂತರ ಬಸವರಾಜ ಬೊಮ್ಮಾಯಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಯಾರೇ ಬಂದರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಗೆಲುವು ಇಲ್ಲಿ ನಿಶ್ಚಿತ ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಜಂಪೀರ್ ಖಾದ್ರಿ ಅವರು ಕೂಡ ಪ್ರಬಲ ಪೈಪೋಟಿಯನ್ನು ಕೊಡೋಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಅಶೋಕ್ ಬೇವಿನ ಮರದ ಕೂಡ ಅಷ್ಟೇ, ಅವರು ಪ್ರಬಲ ಪೈಪೋಟಿಯನ್ನು ಕೊಡೋಕೆ ರೆಡಿಯಾಗಿದ್ದಾರೆ. ಕಾದ್ ನೋಡೋಣ, ಬೊಮ್ಮಾಯೋ ಬೇವಿನ ಮರದೋ ಅಥವಾ ಖಾದ್ರಿನೋ. ಇನ್ನು ನೆಕ್ಸ್ಟ್ ಹಿರೇಕೆರೂರು, ಕೌರವ BC ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇನ್ನು BJPಯಿಂದ UB ಬಣಕಾರ್, ಆ್ಯಕ್ಚುಲಿ ಇವರು KJPಯಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿದ್ದರು, ಈ ಸಾರಿ BJPಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸಿಟ್ಟಿಂಗ್ MLA UB ಬಣಕಾರ್. ಇನ್ನು JDSನಿಂದ ಸಿದ್ದಪ್ಪ ಅವರು ಕಣದಲ್ಲಿ ಇದ್ದಾರೆ. UB ಬಣಕಾರ್ BC ಪಾಟೀಲ್ರಿಗೆ ಎಷ್ಟರ ಮಟ್ಟಿಗೆ ಈ ಸಾರಿ ಟಾಂಗ್ ಕೊಡಬಹುದು ಅನ್ನೋದನ್ನು ಕಾದು ನೋಡೋಣ. ಯಾಕಂದರೆ BC ಪಾಟೀಲ್ ಈ ಸಾರಿ ಮತ್ತೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡೋದ್ರ ಮುಖಾಂತರ ಆ ಕ್ಷೇತ್ರದಲ್ಲಿ ಶಾಸಕ ಆಗಿ ಆಯ್ಕೆ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ UB ಬಣಕಾರ್ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಅವರು ಕೂಡ ಅಷ್ಟರ ಮಟ್ಟಿಗೆ ಟಕ್ಕರನ್ನು ಕೊಡ್ತಾರೆ. ಸೊ ನೋಡೋಣ, ಕಾದು ನೋಡೋಣ ಯಾರು ಆಯ್ಕೆ ಆಗಬಹುದು ಅಂತ. ಇನ್ನು ರಾಣೆಬೆನ್ನೂರು ಕ್ಷೇತ್ರಕ್ಕೆ ಬಂದಾಗ ಸ್ಪೀಕರ್ KB ಕೋಳಿವಾಡ ಅವರ ಕ್ಷೇತ್ರ ಇದು. ಸಿಟ್ಟಿಂಗ್ MLA KB ಕೋಳಿವಾಡ ಅವರು ಮತ್ತೆ ಮರು ಆಯ್ಕೆಯನ್ನು ಬಯಸಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಡಾಕ್ಟರ್ ಬಸವರಾಜ ಕೇಲ್ಗಾರ್ ಅವರು BJPಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇನ್ನು JDSನಿಂದ ಶ್ರೀಪಾದ್ ಸಾವುಕಾರ್ ಅವರು ಕಣದಲ್ಲಿ ಇದ್ದಾರೆ. ಶ್ರೀಪಾದ್ ಸಾವುಕಾರ್ ಅವರ ಬಗ್ಗೆ ಸಾಕಷ್ಟು ಪೂರಕವಾದಂತಹ ವಾತಾವರಣ ಆ ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಶ್ರೀಪಾದ್ ಸಾವುಕಾರ್, ಬಹುಶಃ ಶ್ರೀಪಾದ್ ಸಾವುಕಾರ್ ಅವರು ಈ ಸಾರಿ KB ಕೋಳಿವಾಡ ಅವರನ್ನ ಮಣಿಸಬಹುದು, ಶಾಸಕರಾಗಿ ಆಯ್ಕೆ ಆಗಬಹುದು ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಾ ಇದೆ. ಕಾದು ನೋಡೋಣ, ಶ್ರೀಪಾದ್ ಸಾವುಕಾರೋ ಅಥವಾ ಮತ್ತೆ ಹಿರಿಯ ನಾಯಕರಾಗಿರುವಂತಹ KB ಕೋಳಿವಾಡ ಅವರೇ ಮರು ಆಯ್ಕೆ ಆಗ್ತಾರೋ ಅಥವಾ ಡಾಕ್ಟರ್ ಬಸವರಾಜ ಕೇಲ್ಗಾರ್ ಅವರು ಆಯ್ಕೆ ಆಗ್ತಾರೋ ಅಂತ. ಯಾಲಕ್ಕಿಯ ನಗರಿ ಹಾವೇರಿಯ ಚಿತ್ರಣ ನಿಮ್ಮ ಮುಂದೆ ಈಗ ನಾವು ಇಟ್ಟಿದ್ದೀವಿ. ನೆಕ್ಸ್ಟ್, ಉತ್ತರ ಕರ್ನಾಟಕದ ಪ್ರಮುಖವಾದಂತಹ ನಗರ ಅಂತಂದರೆ ಅದು ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆಯಲ್ಲಿ ಯಾವ ಥರ ಚಿತ್ರಣ ಇದೆ ಅನ್ನೋದನ್ನು ಗಮನಿಸೋಣ. ಧಾರವಾಡ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಸಿಟ್ಟಿಂಗ್ MLA ಜೊತೆಗೆ ಸಚಿವರಾಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಟಕ್ಕರ್ ಕೊಡೋಕೆ ಅಮೃತ್ ದೇಸಾಯಿ ಇವರು ಈಗ ಸದ್ಯಕ್ಕೆ ಇಲ್ಲಿ ಕಣದಲ್ಲಿ ಇದ್ದಾರೆ. ಸೊ ಅಮೃತ್ ದೇಸಾಯಿ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ ಜೊತೆಗೆ ಯುವ ನಾಯಕ. ಇವರು ಎಷ್ಟರ ಮಟ್ಟಿಗೆ ವಿನಯ್ ಕುಲಕರ್ಣಿ ಅವರಿಗೆ ಟಾಂಗನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ನವಲಗುಂದ ಕ್ಷೇತ್ರಕ್ಕೆ ಹೋಗೋಣ. ನವಲಗುಂದ ಕ್ಷೇತ್ರದಿಂದ ವಿನೋದ್ ಕೆ ಅಸೂಟಿ, ಬಹಳ ಚಿಕ್ಕ ವಯಸ್ಸಿನ ಅಭ್ಯರ್ಥಿ, ಕೇವಲ ಚಿಕ್ಕ ವಯಸ್ಸಿನಲ್ಲಿಯೇ ಟಿಕೆಟನ್ನು ಗಿಟ್ಟಿಸಿಕೊಂಡಂತಹ ವಿನೋದ್ ಅಸೂಟಿ ಬಗ್ಗೆ ಒಳ್ಳೆಯ ವಾತಾವರಣ ಅಲ್ಲಿ ಇದೆ. ಆದರೆ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರನ್ನ ಮಾತ್ರ ಅಲ್ಲಗಳೆಯುವಂತೆ ಇಲ್ಲ. ಯಾಕಂದರೆ ಮಾಜಿ ಶಾಸಕರು ಜೊತೆಗೆ BJPಯ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಆಗಿದ್ದಂತಹ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ತಮ್ಮ ಅವಧಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅನ್ನೋ ಒಂದು ವಾತಾವರಣ ಅವರಿಗೆ ಇದೆ. ಇನ್ನು ಸಿಟ್ಟಿಂಗ್ MLA NH ಕೋನರೆಡ್ಡಿ ಮತ್ತೆ ಮರು ಆಯ್ಕೆಯನ್ನು ಬಯಸಿ ನವಲಗುಂದ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಸಾರಿ ವಾತಾವರಣ ಒಂದು ಹಂತದಲ್ಲಿ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಅಲ್ಲಿ ಆಯ್ಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಶಂಕರ್ ಪಾಟೀಲ್ ಅವರು ಎಷ್ಟರ ಮಟ್ಟಿಗೆ ಟಕ್ಕರನ್ನು ಕೊಟ್ಟು ಈ ಚಿಕ್ಕ ವಯಸ್ಸಿನ ಅಸೂಟಿ ಮತ್ತು ಸಿಟ್ಟಿಂಗ್ MLA ಕೋನರೆಡ್ಡಿ ಅವರನ್ನ ಓವರ್ಟೇಕ್ ಮಾಡಿ MLA ಆಗ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ಕುಂದಗೋಳ ಕ್ಷೇತ್ರ, ಶ್ರೀಮಂತರ ತಾಲೂಕು ಅಂತ ಇದನ್ನು ಹೇಳ್ತಾರೆ ಕುಂದಗೋಳ ಕ್ಷೇತ್ರವನ್ನು. ಸಿಟ್ಟಿಂಗ್ MLA ಆಗಿರುವಂತಹ ಚನ್ನಬಸಪ್ಪ ಸತ್ಯಪ್ಪ ಶಿವಳ್ಳಿ ಅವರು ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮರು ಆಯ್ಕೆಯನ್ನು ಬಯಸಿದ್ದಾರೆ. ಹಾಗೆಯೇ BJPಯ ಅಭ್ಯರ್ಥಿಯಾಗಿ SI ಚಿಕ್ಕನಗೌಡರು ಅವರು ಕಣದಲ್ಲಿ ಇದ್ದಾರೆ. ಹಾಗೆಯೇ JDSನ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ SI ಅಕ್ಕಿ ಅವರು ಇದ್ದಾರೆ. ಮಲ್ಲಿಕಾರ್ಜುನ್ ಅಕ್ಕಿ ಅವರು ಕೂಡ ಮಾಜಿ ಶಾಸಕ, ಆ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಒಬ್ಬ ಅಭ್ಯರ್ಥಿ ಈ ಸಾರಿ ಮತ್ತೆ ಕಣಕ್ಕಿಳಿದ್ದಾರೆ. ಎಷ್ಟರ ಮಟ್ಟಿಗೆ ಗೆಲುವನ್ನು ಸಾಧಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ಮತ್ತೊಂದು ಕಡೆ MR ಪಾಟೀಲ್ ಅವರು ಕೂಡ BJPಯ ಟಿಕೆಟ್ ಆಕಾಂಕ್ಷಿ
ಘೋಷಿಯಾಗಿದ್ದರು. ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬಹುಶಃ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಬಹುದು. ಅವ್ರಿಗೂ ಕೂಡ ಅಷ್ಟೇ ಪೂರಕವಾದಂತಹ ವಾತಾವರಣ ಇದೆ. ಇನ್ನು ಚಿಕ್ಕನಗೌಡರು ಕೂಡ ಅಷ್ಟೇ, ಈಗಾಗಲೇ ಈ ಕ್ಷೇತ್ರದಲ್ಲಿ ಒಂದ್ಸಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಇವ್ರಿಗೂ ಕೂಡ ಒಳ್ಳೆಯ ವಾತಾವರಣ ಇದೆ. ಇವರು ಕೂಡ ಮತ್ತೆ ಶಾಸಕರಾಗಿ ಆಯ್ಕೆಯಾಗಬಹುದು. ಆದರೆ ಶಿವಳ್ಳಿ ಅವರು ಈ ಸಾರಿ ಯಾವುದೇ ಕಾರಣಕ್ಕೂ ಶಾಸಕರಾಗಿ ಆಯ್ಕೆಯಾಗುವುದು ಸಂದೇಹ ಅಂತ ಅಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಗಮನಿಸೋಣ, ಯಾರು ಕುಂದಗೋಳ ಕ್ಷೇತ್ರದ ಜನತೆ ಯಾರನ್ನ ಆಯ್ಕೆ ಮಾಡ್ತಾರೆ? ಶಿವಳ್ಳಿ ಅವ್ರನ್ನ ಆಯ್ಕೆ ಮಾಡ್ತಾರಾ, ಚಿಕ್ಕನಗೌಡರನ್ನ ಆಯ್ಕೆ ಮಾಡ್ತಾರಾ, MS ಅಕ್ಕಿ ಅವ್ರನ್ನ ಆಯ್ಕೆ ಮಾಡ್ತಾರಾ, ಅಥವಾ ಯಾರು ಬೇಡ ಅಂತ ಹೇಳಿ MR ಪಾಟೀಲ್ರನ್ನ ಆಯ್ಕೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಪೂರ್ವಕ್ಕೆ ಹೋಗ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ ಕಾಂಗ್ರೆಸ್ನ ಅಭ್ಯರ್ಥಿ, ಹಾಗೆಯೇ ಚಂದ್ರಶೇಖರ್ ಗೋಕಾಕ್ BJPಯ ಅಭ್ಯರ್ಥಿ. JDSನಿಂದ ಇನ್ನೂ ಕೂಡ ಯಾರು ಅನೌನ್ಸ್ ಆಗಿಲ್ಲ. ಪ್ರಸಾದ್ ಅಬ್ಬಯ್ಯ ಸಿಟ್ಟಿಂಗ್ MLA, ಚಂದ್ರಶೇಖರ್ ಗೋಕಾಕ್ ಅವ್ರ ಬಗ್ಗೆ ಒಳ್ಳೆ ವಾತಾವರಣ ಇದೆ. ಹೀಗಾಗಿ ಚಂದ್ರಶೇಖರ್ ಗೋಕಾಕ್ ಪ್ರಸಾದ್ ಅಬ್ಬಯ್ಯ ಅವರನ್ನ ಓವರ್ಟೇಕ್ ಮಾಡಿ ಖಂಡಿತವಾಗಿಯೂ ಗೆಲುವನ್ನು ಸಾಧಿಸಬಹುದು ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದೆ. ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ, ಮಾಜಿ ಮುಖ್ಯಮಂತ್ರಿ ಹಾಗೆಯೇ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ ಇದು. ಡಾಕ್ಟರ್ ಮಹೇಶ್ ಸಿ ನಾಲ್ವಾಡ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಡಾಕ್ಟರ್ ಮಹೇಶ್ ಸಿ ನಾಲ್ವಾಡ್ ಅವರ ಬಗ್ಗೆಯೂ ಕೂಡ ವಾತಾವರಣ ಚೆನ್ನಾಗಿದೆ ಅಂತ ಒಂದು ಹಂತದಲ್ಲಿ ಕೇಳಿ ಬರ್ತಾ ಇದ್ರೆ, ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ 5 ಬಾರಿ ಆಯ್ಕೆಯಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾವುದೇ ಅಭ್ಯರ್ಥಿ ಬಂದರೂ ಕೂಡ ಇಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸೋಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ರಾಜಣ್ಣ ಕೊರವಿ ಅವರು ಕೂಡ ಅಷ್ಟೇ, ಒಬ್ಬ ಪ್ರಬಲ ನಾಯಕ ಆಗಿ ಒಳ್ಳೆ ಟಕ್ಕರನ್ನ ಇವರಿಗೆ ಕೊಡಬಹುದು JDSನ ಅಭ್ಯರ್ಥಿಯಾಗಿ. ಕಾದ್ ನೋಡೋಣ, ಜಗದೀಶ್ ಶೆಟ್ಟರ್ ಅವರು ಮತ್ತೆ ಆಯ್ಕೆ ಆಗಬಹುದು ಆ ಕ್ಷೇತ್ರದಿಂದ ಅಂತ. ಇನ್ನು ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ತಮಟ್ಗಾರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಅರವಿಂದ ಬೆಲ್ಲದ BJP ಅಭ್ಯರ್ಥಿ, ಚಂದ್ರಕಾಂತ್ ಬೆಲ್ಲದ್ ಅವರ ಮಗ ಅರವಿಂದ ಬೆಲ್ಲದ್ ಸಿಟ್ಟಿಂಗ್ MLA ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುವುದರ ಮುಖಾಂತರ ಈಗಾಗಲೇ ಮತ್ತೆ ಜನರಿಗೆ ಹತ್ತಿರಾಗಿ ಮರು ಆಯ್ಕೆಯನ್ನು ಬಯಸಿ ಆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾದ್ ನೋಡೋಣ ಎಷ್ಟರ ಮಟ್ಟಿಗೆ ಇವರು ಆಯ್ಕೆ ಆಗಬಹುದು ಈ ಸಾರಿ ಶಾಸಕ ಆಗಿ ಅಂತ. ಇನ್ನು ಕಲಘಟಗಿ ಕ್ಷೇತ್ರಕ್ಕೆ ಹೋಗೋಣ. ಕಲಘಟಗಿ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಮಹೇಶ್ ತೆಂಗಿನಕಾಯಿ ಒಬ್ಬ ಪ್ರಭಾವಿ ಯುವ ನಾಯಕ, ಜೊತೆಗೆ ಬಹಳ ವೇಗವಾಗಿ ಬೆಳೆದಂತಹ ನಾಯಕ, ಜನರಿಗೆ ಹತ್ತಿರ ಆದಂತಹ ನಾಯಕ. ಅನೇಕ ಅಸಮಾಧಾನಗಳು ಬಂಡಾಯಗಳನ್ನು ಎದುರಿಸಿ ಕಲಘಟಗಿಯಲ್ಲಿ BJPಯ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಒಂದು ಹಂತದಲ್ಲಿ ಯಾವುದೇ ತರಹದ ಅಸಮಾಧಾನ ಇಲ್ಲ. ಮಹೇಶ್ ತೆಂಗಿನಕಾಯಿ ಅವರಿಗೆ ಸಂಪೂರ್ಣವಾದಂತಹ ಸಹಮತ, ಬಹುಮತ, ಜೊತೆಗೆ ಸಪೋರ್ಟ್ ಇದೆ ಅಂತ ಅಲ್ಲಿನ BJP ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಆದರೆ ನಿಂಬಣ್ಣ ಅವರು ಕೂಡ ಅಲ್ಲಿ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು. ಆದರೆ ನಿಂಬಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿತು. ಮಹೇಶ್ ತೆಂಗಿನಕಾಯಿ ಈ ಸಾರಿ ಅಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋಷ್ಟರ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ಇಷ್ಟೇ, ಸಂತೋಷ್ ಲಾಡ್ ಅವರು ಏನು ಸದ್ಯಕ್ಕೆ ಸಿಟ್ಟಿಂಗ್ MLA ಇದ್ದಾರೆ. ರೀಸೆಂಟ್ಲಿ ಒಂದು ವಿಡಿಯೋನ ನೀವು ಗಮನಿಸಿದ್ರಿ, ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ರು, 5 ವರ್ಷಕ್ಕೊಮ್ಮೆ ಬರ್ತೀರಿ ನೀವು, ನಮ್ಮ ಸಮಸ್ಯೆಗಳನ್ನು ಕೇಳೋದಿಲ್ಲ ಅಂತ. ಆವಾಗ ಸಂತೋಷ್ ಲಾಡ್ ಅದಕ್ಕೆ ಉತ್ತರ ಕೊಟ್ಟರು, ಇನ್ನೂ 10 ವರ್ಷ ಬಿಟ್ಕೊಂಡು ಬರ್ತೀನಿ ನಾನು, ನಿಮ್ದೇನು ಸಮಸ್ಯೆ ಇದ್ರು ಒಂದು ಪಟ್ಟಿ ಮಾಡಿಕೊಡಿ ನನಗೆ, ಅದನ್ನು ನಾನು ಪರಿಹರಿಸ್ತೀನಿ, ನಿಮಗೇನು ತೊಂದರೆ, ನಾನು ಯಾವಾಗಾದರೂ ಬರ್ತೀನಿ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದು ಕೂಡ ಅಲ್ಲಿನ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಇದು ಮಹೇಶ್ ತೆಂಗಿನಕಾಯಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸಿದ್ರೆ ಖಂಡಿತವಾಗಿಯೂ ಮಹೇಶ್ ತೆಂಗಿನಕಾಯಿ ಈ ಸರಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗೋದ್ರಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಗಮನಿಸ್ತಾ ಇದ್ರಿ ವೀಕ್ಷಕರೇ, ಧಾರವಾಡದ ಚಿತ್ರಣ ಯಾವ ಥರ ಇದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾಳಿನ ರಣರಂಗ ವಿಶೇಷವಾದಂತಹ ಸಂಚಿಕೆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜಿಲ್ಲೆಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಅಲ್ಲಿವರೆಗೂ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ TV. ನಮಸ್ಕಾರ.